ओम शांति, ओम शांति, ओम शांति, ओम। दिल
ಓಂ ಶಾಂತಿ. ಮುರಳಿ ದಿನಾಂಕ 29/10/2024. ಬಾಪ್ ಕಹತೆ ಹೇ ಮಿಠೆ ಬಚ್ಚೆ, ಆತ್ಮಾ ಸೇ ವಿಕಾರೋ ಕಾ ಕಿಚಡಾ ನಿಕಾಲ್ ಶುದ್ಧ ಫುಲ್ ಬನೋ. ಬಾಬ ತಿಳಿಸಿಕೊಡುತ್ತಿದ್ದರೆ, ಮಧುರ ಮಕ್ಕಳೇ, ಆತ್ಮದಿಂದ ವಿಕಾರದ ಕೊಳಕನ್ನು ತೆಗೆದು ಶುದ್ಧ ಹೂಗಳಾಗಿ ಬಾಪ್ಗೆ ಯಾದ ಸಹಿ ಸಾರ ಕಿಚಡ ನಿಕ್ಲೇಗ. ತಂದೆಯ ನೆನಪಿನಿಂದಲೇ ಎಲ್ಲ ಕೊಳಕು ಹೊರಟು ಹೋಗುವುದು. ಪ್ರಶ್ನೆ: ಪವಿತ್ರ ಬನನೆ ವಾಲೆ ಬಚ್ಚೋಂಕು ಕಿಸ್ ಏಕ್ ಬಾತ್ ಮೇ ಬಾಪ್ಕೋ ಫಾಲೋ ಕರ್ನಾ ಹೇ? ಪವಿತ್ರ ಆಗುವಂಥ ಮಕ್ಕಳು ಯಾವ ಒಂದು ಮಾತಿನಲ್ಲಿ ತಂದೆಯನ್ನು ಅನುಕರಣೆ ಮಾಡಬೇಕು? ಉತ್ತರ: ಜೈಸೆ ಬಾಪ್ ಪರಂ ಪವಿತ್ರ ಹೇ, ವಹ ಕಭಿ ಅಪವಿತ್ರ ಕಿಚಡೆ ವಾಲೋಂಕೆ ಸಾತ್ ಮಿಕ್ಸಪ್ ನಹಿ ಹೋತಾ. ಬಹುತ್ ಬಹುತ್ ಸೇಕ್ರೆಡ್ ಹೇ, ಪವಿತ್ರ ಹೇ. ಐಸೆ ಆಪ್ ಪವಿತ್ರ ಬನನೆ ವಾಲೆ ಬಚ್ಚೆ ಬಾಪ್ಕೋ ಫಾಲೋ ಕರೋ, ಸೀ ನೋ ಇವಿಲ್. ಬಾಬ ಹೇಳ್ತಾರೆ, ಹೇಗೆ ತಂದೆ ಪರಮ ಪವಿತ್ರ ಆಗಿದ್ದರೆ ಎಂದಿಗೂ ಅಪವಿತ್ರ ಅಲ್ವಾ ಕೊಳಕಿನವರೊಂದಿಗೆ ಸೇರುವುದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ತಂದೆ ಹೇಗೆ ಪರಮ ಪವಿತ್ರ, ಎಂದಿಗೂ ಅಪವಿತ್ರ ಕೊಳಕಿನವರ ಜೊತೆಗೆ ಸೇರಿಕೊಳ್ಳುವುದಿಲ್ಲ, ಬಹಳ ಬಹಳ ಪವಿತ್ರ ಆಗಿದ್ದರೆ. ಅದೇ ರೀತಿ ಬಾಬಾ ಇಷ್ಟು ಬಹಳ ಬಹಳ ಪವಿತ್ರ, ಅದೇ ರೀತಿ ಪವಿತ್ರ ಆಗುವಂಥ ಮಕ್ಕಳು ತಂದೆಯನ್ನು ಫಾಲೋ ಮಾಡಿ, ಬಾಬಾ ಹೇಳ್ತಾರೆ ಪವಿತ್ರ ಆಗುವಂಥ ಮಕ್ಕಳು ತಂದೆಯನ್ನು ಫಾಲೋ ಮಾಡಿ ಕೆಟ್ಟದನ್ನು ನೋಡಬೇಡಿ. ಓಂ ಶಾಂತಿ. ಬಾಪ್ ಬೇಟ್ ಬಚ್ಚೋಂಕು ಸಮಝಾತೆ ಹೇ, ಹೈ ತೋ ಯಾ ದೋನೋ ಬಾಪ್? ಬಾಬ ಕುಂತು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ಇಬ್ಬರು ಸಹ ತಂದೆಯರು. ಏಕಕ್ಕೂ ಕಹಾನಿ ದುಸ್ರೆಕ್ಕೂ, ಏಕ್ಕೋ ರೂಹಾನಿ ದುಸ್ರೆಕ್ಕೋ ಜಿಸ್ಮಾನಿ. ಬಾಪ್ ಕಹೆಂಗೆ, ಶರೀರ ತೋ ದೋನೋ ಕಾ ಏಕಿ ಹೇ, ತೋ ಜೈಸೆ ಕಿ ದೋನೋ ಬಾಪ್ ಸಮಝಾತೆ ಹೇ. ಅದಕ್ಕೆ ಒಬ್ಬ ತಂದೆಗೆ ಆತ್ಮಿಕ ತಂದೆ, ಮತ್ತೊಬ್ಬ ತಂದೆಗೆ ಶರೀರದ ತಂದೆ ಅಂತ ಹೇಳಲಾಗ್ತದೆ. ಬಾಬ ಹೇಳ್ತಾ ಇದ್ದಾರೆ ಶಾರೀರಿಕ ದೈಹಿಕ ತಂದೆ, ಶರೀರ ಅಂತೂ ಬಾಬತ್ತಿಸ್ರೆ ಇಬ್ಬರದು ಸಹ ಒಂದೇ ಆಗಿದೆ. ಇಬ್ಬರು ತಂದೆ ಕುಂತು ತಿಳಿಸ್ಕೊಡ್ತಿದ್ದಾರೆ. ಬಲ್ ಏಕ್ ಸಮಝಾತೆ ಹೇ ದುಸ್ರ ಸಮಸ್ತೆ ಹೇ, ಫಿರ್ ಬಿ ಕಹೆಂಗೆ ದೋನೋ ಸಮಝಾತೆ ಹೇ. ಹಾಂ, ಒಬ್ಬರು ತಿಳಿಸ್ಕೊಡ್ತಾರೆ, ಮತ್ತೊಬ್ಬರು ಬ್ರಹ್ಮ ತಂದೆ ಕೇಳಿಸ್ಕೊಳ್ತಾರೆ, ಆದರೂ ಹೇಳಲಾಗ್ತದೆ ಇಬ್ಬರು ಕೂಡ
ತಿಳಿಸ್ಕೊಡ್ತಿದ್ದಾರೆ. ಯಹ ಜೋ ಇತ್ನಿ ಛೋಟಿ ಸಿ ಆತ್ಮ ಹೇ ಉನ್ ಪರ್ ಕಿತ್ನ ಬಾಬಾ ಹೇಳ್ತಾ ಇದ್ದಾರೆ, ಮೈಲ್ ಚಡಾ ಹುವಾ ಹೇ, ಮೈಲ್ ಚಡ್ನೆ ಸೆ ಕಿತ್ನ ಘಾಟಾ ಪಡ್ ಜಾತ ಹೇ. ನೋಡ್ಲಿಕ್ಕೆ ಹೋರೆ ಆತ್ಮ ಎಷ್ಟು ಚಿಕ್ಕದು, ಈ ಚಿಕ್ಕ ಆತ್ಮನ ಮೇಲೆ ಎಷ್ಟು ಕೊಳಕು ಏರಿಬಿಟ್ಟಿದೆ. ಅದಕ್ಕೆ ಕೊಳಕು ಏರುವುದರಿಂದ ಎಷ್ಟು ನಷ್ಟವಾಗ್ತದೆ, ಕೊಳಕು ಇರುವುದರಿಂದ ಅಥವಾ ಮೈಲಿಗೆ ಆಗುವುದರಿಂದ ಎಷ್ಟೊಂದು ನಷ್ಟವಾಗ್ತದೆ. ತು ಯಹ ಫಾಯ್ದಾ ಔರ್ ಘಾಟಾ ತಬ್ ದೇಖ್ನೆ ಮೇ ಆತಾ ಹೇ ಜೈಸೆ ಕಿ ಶರೀರ್ ಕೆ ಸಾಥ್ ಹೇ. ಲಾಭ ಮತ್ತು ನಷ್ಟ ಬಾಬತ್ತಿಸ್ತಾ ಇದ್ದರೆ ಕಾಣೋದು ಯಾವಾಗ, ಆತ್ಮ ಶರೀರದ ಜೊತೆಗೆ ಇದ್ದಾಗ. ತು ತುಮ್ ಜಾನ್ತೆ ಹೋ ಹಮ್ ಆತ್ಮ ಜಬ್ ಪವಿತ್ರ ಬನೇಗಿ ತಬ್ ಇನ್ ಲಕ್ಷ್ಮೀ ನಾರಾಯಣ್ ಜೈಸ ಪವಿತ್ರ ಶರೀರ್ ಮಿಲೇಗ. ನಮಗೆ ಗೊತ್ತು, ಯಾವಾಗ ನಾವು ಆತ್ಮ ಪವಿತ್ರ ಆಗ್ತೇವೆಯೋ ಆಗ ಲಕ್ಷ್ಮೀನಾರಾಯಣರಂತೆ ನಮಗೆ ಪವಿತ್ರ ಶರೀರ ಸಿಗ್ತದೆ. ಅಭಿ ಆತ್ಮ ಮೇ ಕಿತ್ನಾ ಮೇಲ್ ಚಡಾ ಹುವ ಹೇ, ಅದಕ್ಕೆ ಈಗ ಆತ್ಮದಲ್ಲಿ ಎಷ್ಟೊಂದು ಬಾಬತ್ತಿಸ್ತಾರೆ, ಕೊಳಕು ಮೈಲಿಗೆ ಏರಿಬಿಟ್ಟಿದೆ. ಜಬ್ ಮಧು ನಿಕಾಲ್ತೆ ಹೇ ತೊ ಉನ್ಕೋ ಛಾನ್ತೆ ಹೇ ತೊ ಕಿತ್ನಿ ಮೈಲ್ ನಿಕಲ್ತಿ ಹೇ ಫಿರ್ ಮಧು ಶುದ್ಧ ಅಲಗ್ ಹೋ ಜಾತಿ ಹೇ. ಬಾಬಾ ಹೇಳ್ತಾ ಇದ್ದಾರೆ, ಯಾವಾಗ ಜೇನುತುಪ್ಪವನ್ನು ತೆಗೆಯುತ್ತಾರೆ ಆಗ ಅದನ್ನು ಶೋಧಿಸುತ್ತಾರೆ, ಆಗ ಅದರಲ್ಲಿರುವಂಥ ಕಸ ಎಲ್ಲ ಬೇರೆಯಾಗುತ್ತದೆ, ಶುದ್ಧವಾದಂಥ ಜೇನುತುಪ್ಪ ಬೇರೆಯಾಗುತ್ತದೆ, ಅದನ್ನು ಶೋಧಿಸ್ತಾರೆ. ತೊ ಆತ್ಮ ಬಿ ಬಹುತ್ ಮೈಲಿ ಹೋ ಜಾತಿ ಹೇ, ಆತ್ಮ ಹಿ ಕಂಚಂತಿ ಬಿಲ್ಕುಲ್ ಪವಿತ್ರತಿ ಶರೀರ್ ಜೈಸಿ ಸುಂದರ್ಥ. ಅದೇ ರೀತಿ ಬಾಬ ಹೇಳ್ತಾ ಇದ್ದಾರೆ, ಆತ್ಮವು ಸಹ ಈಗ ಮೈಲಿಗೆ ಆಗಿಬಿಟ್ಟಿದೆ, ಕೊಳಕಾಗಿಬಿಟ್ಟಿದೆ. ಹಾಗಾಗಿ ಒಂದು ಸಮಯ ಆತ್ಮ ಕಂಚನ ಇತ್ತು, ಪವಿತ್ರ ಇತ್ತು, ಸುಂದರವಾದಂಥ ಶರೀರ ಇತ್ತು ಆತ್ಮಕ್ಕೆ. ಇನ್ ಲಕ್ಷ್ಮೀನಾರಾಯಣ ಶರೀರ ದೇಖು ಕಿತ್ನಾ ಸುಂದರ ಹೇ, ಲಕ್ಷ್ಮೀನಾರಾಯಣರ ಶರೀರ ನೋಡಿ ಅಂತ ಹೇಳ್ತಾರೆ ಬಾಬಾ, ಎಷ್ಟು ಸುಂದರವಾಗಿದೆ. ಬಿಲ್ಕುಲ್ ಮನುಷ್ಯತೋ ಶರೀರ ಕೋ ಹಿ ಪೂಜತೆ ಹೇ ನಾ, ಆತ್ಮ ಕಿ ತರಫ್ ನಹಿ ದೇಖ್ತೆ, ಆತ್ಮ ಕಿ ತೋ ಪಹಚಾನ್ ಬಿ ನಹಿ ಹೇ. ಮನುಷ್ಯರಂತೂ ಶರೀರವನ್ನೇ ಪೂಜೆ ಮಾಡ್ತಾರೆ, ಆತ್ಮದ ಕಡೆಗಂತೂ ನೋಡುವುದಿಲ್ಲ. ಆತ್ಮದ ಪರಿಚಯ ಅಂತೂ ಮನುಷ್ಯರಿಗೆ ಇಲ್ಲ. ಪಹಲೆ ಆತ್ಮ ಸುಂದರ್ತಿ ಚೋಲಾ ಬಿ ಸುಂದರ್ ಮಿಲ್ತಾ ಹೇ, ಮೊದಲು ಆತ್ಮ ಸುಂದರವಿತ್ತು, ಶರೀರವು ಕೂಡ ಸುಂದರ ಸಿಗುತ್ತದೆ. ತು ತುಂಬಿ ಅಭಿಹ ಬನ್ನ ಚಾಹತೆ ಹೋ, ತೊ ಆತ್ಮ ಕಿತ್ನಿ ಶುದ್ಧ ಹೋನಿ ಚಾಹಿ. ಅದಕ್ಕೋಸ್ಕರ ನೀವು ಆ ರೀತಿ ಆಗಬೇಕಂತಂದರೆ ಬಾಬಾ ಹೇಳ್ತಾ ಇದ್ದರೆ ಆತ್ಮ ಎಷ್ಟು ಶುದ್ಧವಾಗಬೇಕು. ಆತ್ಮ ಕೋ ಹಿ ತಮೋ ಪ್ರಧಾನ ಕಹ ಜಾತಾ ಹೇ, ಕ್ಯೂಂಕಿ ಉನ್ಮೇ ಫುಲ್ ಕಿಚುಡ ಹೇ. ಅದಕ್ಕೆ ಆತ್ಮವನ್ನೇ ತಮೋ ಪ್ರಧಾನ ಅಂತ ಹೇಳಲಾಗ್ತದೆ. ಆತ್ಮದಲ್ಲಿ ಫುಲ್ ಬಾಬಾ ಹೇಳ್ತಾ ಇದ್ದಾರೆ, ಕಸ ಕೊಳಕು ತುಂಬ್ಕೊಂಡ್ಬಿಟ್ಟಿದೆ. ಏಕ್ ತೋ ದೇಹಾಭಿಮಾನ ಕಾ ಕಿಚುಡ ಆರ್ ಫಿರ್ ಕಾಮ್ ಕ್ರೋಧಕ ಕಿಚುಡ. ಬಾಬಾ ಹೇಳ್ತಾರೆ, ಮೊದಲು ದೇಹಾಭಿಮಾನ ಎನ್ನುವಂಥ ಕೊಳಕು, ಆ ನಂತರ ಕಾಮ ಕ್ರೋಧ ಎನ್ನುವಂತಹ ಎಲ್ಲ ಕೊಳಕು ತುಂಬ್ಕೊಂಡ್ಬಿಟ್ಟಿದೆ. ಕಿಚುಡ ನಿಕಾಲ್ನಿಕ್ಕೆ ಲಿಯೇ ಚಾನಾ ಜಾತಾ ಹೇನ, ಕೊಳಕನ್ನು ತೆಗೆಯಲು ಅದನ್ನು ಶೋಧಿಸಲಾಗುತ್ತದೆ. ಛಾನ್ಯ ಸೆ ರಂಗ್ ಹಿ ಬದಲ್ ಜಾತಾ ಹೇ. ಅದಕ್ಕೆ ಬಾಬ ಹೇಳ್ತಾ ಇದ್ದಾರೆ, ಶೋಧಿಸುವುದರಿಂದ ಎಲ್ಲ ಕಸ ಹೋಯ್ತಂತಂದರೆ ಅದರ ಬಣ್ಣವೇನಾಗ್ತದೆ, ಬದಲಾಗ್ತದೆ. ತು ತುಮ್ ಅಚ್ಚಿ ರೀತಿ ಬೈಟ್ ವಿಚಾರ ಕರೆಂಗೆ ತು ಫೀಲ್ ಹೋಗ ಬಹುತ್ ಕಿಚಡ ಭರಾ ಹುವ ಹೇ, ಆತ್ಮ ಮೇ ರಾವಣ್ ಕಿ ಪ್ರವೇಶತ ಹೇ. ಅದಕ್ಕೆ ಬಾಬ ಹೇಳ್ತಾ ಇದ್ದಾರೆ, ನೀವು ಒಳ್ಳೆ ರೀತಿ ವಿಚಾರ ಮಾಡಿದಾಗ ನಿಮಗೂ ಸಹ ಅನುಭವ ಆಗೋದು, ಆತ್ಮದಲ್ಲಿ ಎಷ್ಟು ಕೊಳಕು ತುಂಬ್ಕೊಂಡ್ಬಿಟ್ಟಿದೆ, ಆತ್ಮದಲ್ಲಿ ರಾವಣನ ಪ್ರವೇಶತೆಯಾಗಿದೆ. ಅಭಿ ಬಾಪ್ ಕಿ ಯಾದ್ ಮೇ ರಹನೆ ಸೆ ಹಿ ಕಿಚುಡ ನಿಕಲ್ತಾ ಹೇ. ಈಗ ತಂದೆಯ ನೆನಪಿನಲ್ಲಿ ಇರುವುದರಿಂದಲೇ ಎಲ್ಲ ಕೊಳಕು ಹೊರಟು ಹೋಗ್ತದೆ. ಇಸ್ಮೇ ಬಿ ಟೈಮ್ ಲಗ್ತಾ ಹೇ, ಇದರಲ್ಲಿ ಕೂಡ ಬಾಬಾ ಹೇಳ್ತಾ ಇದ್ದಾರೆ, ಸಮಯ ಹಿಡಿಯುತ್ತದೆ. ಬಾಪ್ ಸಂಜಾತೆ ಹೇ ದೇಹ ಅಭಿಮಾನ ಹೋನೆಕ್ಕೆ ಕಾರಣ ವಿಕಾರೋಂಕ ಕಿತ್ನಾ ಕಿಚುಡ ಹೇ. ಅದಕ್ಕೆ ದೇಹದ ಅಭಿಮಾನದಲ್ಲಿ ಬಂದಿರುವ ಕಾರಣ ವಿಕಾರಗಳ ಎಷ್ಟೊಂದು ಕೊಳಕು ತುಂಬ್ಕೊಂಡ್ಬಿಟ್ಟಿದೆ. ಕ್ರೋಧ ಕಾ ಕಿಚುಡಾ ಬಿ ಕೊಯ್ ಕಮ್ ನಹಿ, ಕ್ರೋಧ ಎನ್ನುವಂಥ ಕೊಳಕು ಅದು ಏನು ಕಡಿಮೆ ಇಲ್ಲ. ಕ್ರೋಧಿ ಅಂದರ್ ಮೇ ಜೈಸೆ ಜಲ್ತಾ ರಹತಾ ಹೇ, ಕೋಯ್ ನಾ ಕೋಯ್ ಬಾತ್ ಪರ್ ದಿಲ್ ಜಲ್ತಿ ರಹತಿ ಹೇ, ಶಕಲ್ ಬಿ ತಾಂಬೆ ಜೈಸಿ ರಹತಿ ಹೇ.
ಕ್ರೋಧಿಗಳು ಒಳಗೊಳಗಡೆ ಹೇಗೆ ಸುಡುತ್ತಿರುತ್ತಾರೆ, ಒಂದಲ್ಲ ಒಂದು ಮಾತಿನಲ್ಲಿ ಹೃದಯದಿಂದ ಸುಡುತ್ತಿರುತ್ತಾರೆ. ಮುಖವೇ ಅವರದು ತಾಮ್ರದಂತಿರುತ್ತದೆ. ಅಭಿತುಂ ಸಮಸ್ತಿಹೋ, ಅಷ್ಟು ಬಾಬತ್ಸರೆ ಕ್ರೋಧ ಇರುವಂಥ ಬೆಂಕಿ. ನಮಗೆ ಗೊತ್ತು, ಹಮಾರಿ ಆತ್ಮ ಜಲಿ ಹುಯಿ ಹೇ, ಆತ್ಮ ಮೇ ಕಿತ್ನಿ ಮೇಲ್ ಹೇ ಅಭಿ ಪತಾ ಪಡಾ ಹೇ. ಅದಕ್ಕೆ ನಮಗೆ ಗೊತ್ತು, ನಾವು ಆತ್ಮ ಎಷ್ಟು ಕೊಳಕಾಗಿ ಬಿಟ್ಟಿದ್ದೇವೆ, ಆತ್ಮದಲ್ಲಿ ಎಷ್ಟು ಕೊಳಕು ತುಂಬಿಕೊಂಡಿದೆ ಅನ್ನೋವಂಥದ್ದು ಗೊತ್ತಾಯಿತು. ದೇಹ ಬಾತೆ ಸಮಸ್ನೆ ವಾಲೆ ಬಹುತ್ ಥೋಡೆ ಹೇ, ಇಸ್ಮೆ ತು ಫಸ್ಟ್ ಕ್ಲಾಸ್ ಫೂಲ್ ಚಹಿಯೇ. ಈ ಮಾತನ್ನು ತಿಳ್ಕೊಳ್ಳುವಂಥವ್ರು ಭಾಳ ಕಡಿಮೆ ಇದ್ದಾರೆ. ಇದರಲ್ಲಿ ಫಸ್ಟ್ ಕ್ಲಾಸ್ ಹೂವಿನಂಥ ಮಕ್ಕಳು ಬೇಕು. ಅಭಿ ತು ಬಹುತ್ ಖಾಮಿಯಾ ಹೇ, ತುಮಕು ಸಬ್ ಖಾಮಿಯಾ ನಿಕಾಲ್ ಬಿಲ್ಕುಲ್ ಪವಿತ್ರ ಬನ್ನಾ ಹೇನ. ಈಗ ಅನೇಕ ದುರ್ಬಲತೆಗಳಿದ್ದಾವೆ, ಎಲ್ಲ ದುರ್ಬಲತೆಗಳನ್ನು ತೆಗೆದು ಬಾಬಾ ಹೇಳ್ತಾರೆ ಸಂಪೂರ್ಣ ಪವಿತ್ರರಾಗಬೇಕು. ಯಾ ಲಕ್ಷ್ಮೀನಾರಾಯಣ ಕಿತ್ನೆ ಪವಿತ್ರ ಹೇ, ಲಕ್ಷ್ಮೀನಾರಾಯಣರು ಅವರೆಷ್ಟೊಂದು ಪವಿತ್ರರು. ವಾಸ್ತವೇ ಉನೊಂಕೋ ಹಾತ್ ಲಗಾನೆ ಕಭಿ ಹುಕ್ಕಂ ನಹಿ ಹೇ. ಹಾಗಾಗಿ ವಾಸ್ತವದಲ್ಲಿ ಅವರನ್ನು ಮುಟ್ಟುವಂತಹ ಬಾಬತ್ತಿಸ್ತಾ ಇದ್ದಾರೆ ಲಕ್ಷ್ಮೀನಾರಾಯಣರನ್ನು ಆದೇಶ ಇಲ್ಲ. ಪತಿ ಜಾಕರ್ ಇತ್ನೇ ಊಂಚು ಪವಿತ್ರ ದೇವತಾ ಅಂಕೋ ಹಾತ್ ಲಗಾ ನಸಕ್ಕೆ, ಪತಿತರು ಹೋಗಿ ಅಷ್ಟು ಪವಿತ್ರ ದೇವತೆಗಳನ್ನು ಮುಟ್ಟಲು ಸಾಧ್ಯವಿಲ್ಲ. ಹಾತ್ ಲಗಾನಿ ಲಾಯಕ್ಕಿ ನಹಿ, ಮುಟ್ಟಲು ಯೋಗ್ಯತೆನೇ ಇಲ್ಲ. ಶಿವಕೋತೋ ಹಾತ್ ಲಗಾ ನಹಿ ಸಕ್ತೆ, ವಹ ಹಿ ನಿರಾಕಾರ್, ಉನ್ಕೋ ಹಾತ್ ಲಗಿ ನಹಿ ಸಕ್ತ. ಇನ್ನು ಬಾಬನನ್ನು ಬಾಬಸ್ರೆ ಮುಟ್ಟಲು ಸಾಧ್ಯ ಇಲ್ಲ, ಯಾಕೆಂದರೆ ಬಾಬಂ ನಿರಾಕಾರ. ಅದಕ್ಕೆ ಬಾಬಸ್ರೆ ಮುಟ್ಲಿಕ್ಕಂತೂ ಆಗೋದೇ ಇಲ್ಲ. ವಹತು ಮೋಸ್ಟ್ ಪವಿತ್ರ ಹೇ, ಶುಭಾಬಂತೂ ಸದಾ ಮೋಸ್ಟ್ ಪವಿತ್ರ ಆಗಿದ್ದಾರೆ. ಬಲ್ ಉನ್ಕಿ ಪ್ರತಿಮಾ ಬಡಿ ರಕ್ಕದಿ ಹೇ, ಕ್ಯೂಂಕಿ ಇತ್ನಿ ಚೋಟಿ ಬಿಂದಿ ಉನ್ಕೋತು ಕೋಯಿ ಹಾತ್ ಲಗಾನ ಸಕೆ. ಆದರೆ ಬಾಬನ ಮೂರ್ತಿಯನ್ನು ಬಹಳ ದೊಡ್ಡದು ಮಾಡಿಟ್ಟಿದ್ದಾರೆ, ಅಷ್ಟು ಚಿಕ್ಕ ಬಿಂದಿ ಅದನ್ನು ಯಾರೂ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಆತ್ಮ ಶರೀರ ಮೇ ಪ್ರವೇಶ ಕರ್ತಿ ಹೇ ತು ಶರೀರ ಬಡಾ ಹೋತ ಹೇ, ಆತ್ಮ ತೋ ಬಡಿ ಚೋಟಿ ನಹಿ ಹೋತಿ ಹೇ. ಅದಕ್ಕೆ ಬಾಬ ಹೇಳ್ತಾರೆ ಆತ್ಮ ಶರೀರದಲ್ಲಿ ಪ್ರವೇಶವಾದಾಗ ಶರೀರದ ಬೆಳವಣಿಗೆ ಆಗ್ಬೋದು, ಆದರೆ ಆತ್ಮ ಸಣ್ಣದು ಆಗಂಗಿಲ್ಲ, ದೊಡ್ಡದು ಆಗೋದಿಲ್ಲ. ಇಹತು ಹೈಹಿ ಕಿಚಡಕ್ಕಿ ದುನಿಯಾ, ಆತ್ಮ ಮೇ ಕಿತ್ನ ಕಿಚಡ ಹೇ, ಇದು ಇರೋದೇ ಕೊಳಕಿನ ಜಗತ್ತು. ಆತ್ಮದಲ್ಲಿ ಎಷ್ಟೊಂದು ಕೊಳಕು ತುಂಬ್ಕೊಂಡು ಬಿಟ್ಟಿದೆ. ಶುಭಾಬಾ ಬಹುತ್ ಪವಿತ್ರ ಹೇ, ಯಹಾ ತು ಸಬ್ಕೋ ಏಕ್ ಸಮಾನ ಬನಾ ದೇತೆ ಹೇ, ಏಕ್ ದೋಕೋ ಕಹ ಬಿ ದೇತೆ ಹೇ, ತುಮ್ ತು ಜಾನ್ವರ್ ಹೋ. ಸತ್ಯುಗ್ ಮೇ ಐಸಿ ಭಾಷಾ ಹೋತಿ ನಹಿ. ಶುಭಾಬಂತೂ ಬಹಳ ಪವಿತ್ರ. ಬಾಬಾ ಹೇಳ್ತಾ ಇದ್ದಾರೆ ಇಲ್ಲಿ ಎಲ್ಲರನ್ನೂ ಒಂದೇ ಸಮಾನ ಹೇಳಿಬಿಡ್ತಾರೆ. ಹೇಳ್ತಾರೆ ಒಬ್ರಿಗೊಬ್ಬರು ನೀವು ಪ್ರಾಣಿಯಾಗಿದ್ದೀರಿ. ಸತ್ಯಗದಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಇಂಥ ಯಾವ ಮಾತು ಭಾಷೆಗಳು ಇರುವುದಿಲ್ಲ. ಅಭಿ ತುಮ್ ಫೀಲ್ ಕರ್ತೆ ಹೋ, ಹಮಾರಿ ಆತ್ಮ ಮೇ ಬಡಿ ಮೇಲ್ ಚಡಿ ಹುಯಿ ಹೇ, ಆತ್ಮ ಲಾಯಕ್ ಹಿ ನಹಿ ಹೇ ಜೊ ಬಾಪ್ ಕೋ ಯಾದ ಕರೆ. ನಾಲಕ್ ಸಮಜ್ ಮಾಯಾ ಬಿ ಏಕದಮ್ ಉನ್ಕೋ ಹಟಾ ದೇತಿ ಹೇ. ಅದಕ್ಕೆ ಆತ್ಮದಲ್ಲಿ ಎಷ್ಟೊಂದು ಕೊಳಕು ತುಂಬ್ಕೊಂಡು ಬಿಟ್ಟಿದೆ. ಆತ್ಮದಲ್ಲಿ ಯೋಗ್ಯತೆಯೇ ಇಲ್ಲ ತಂದೆ ನೆನಪು ಮಾಡುವಷ್ಟು. ಅದಕ್ಕೆ ಮಾಯೆಯೂ ಸಹ ಅಯೋಗ್ಯ ಅಂತ ತಿಳ್ಕೊಂಡು ಬಾಬತಿಸ್ತಾ ಇದ್ದಾರೆ. ಬಾಬಾ ತಿಳಿಸ್ತಾರೆ ಮಾಯೂಸ ಅಯೋಗ್ಯ ಅಂತ ತಿಳ್ಕೊಂಡು ಅವರನ್ನು ಸಂಪೂರ್ಣ ದೂರ ಮಾಡಿಬಿಡುತ್ತದೆ. ತು ಬಾಬ್ ಕಿತ್ನಾ ಸೆಕೆಂಡ್ ಸೆಕ್ರೆಡ್ ಹೇ, ಬಾಬಾ ಎಷ್ಟು ಪವಿತ್ರ ಶುದ್ಧವಾಗಿದ್ದಾರೆ. ಹಮ್ ಆತ್ಮ ಬಿ ಕ್ಯಾಸೆ ಕ್ಯಾ ಬಂಚಾತಿ ಹೇ, ಅಬ್ ಬಾಬ್ ಸಮಚಾತೆ ಹೇ, ತುಮ್ನೆ ಮುಜೆ ಬುಲಾಯಾ ಹಿ ಹೇ ಆತ್ಮ ಕೋ ಶುದ್ಧ ಬನಾನಿಕ್ಕೆ ಲಿಯೇ. ಅದಕ್ಕೆ ನಾವು ಆತ್ಮ ಏನಿದ್ದಂಥವ್ರು ಏನಾಗ್ಬಿಡ್ತಿದ್ದೇವೆ. ಬಾಬನು ಕೂಡ ಹೇಳ್ತಾರೆ ನೀವು ಕರೆದದ್ದೇ ಆತ್ಮವನ್ನು ಶುದ್ಧ ಮಾಡಲು, ಬಹುತ್ ಕಿಚಡ ಭರಾ ಹುವ ಹೇ. ಅದಕ್ಕೆ ಆತ್ಮದಲ್ಲಿ ಬಹಳ ಕೊಳಕು ತುಂಬ್ಕೊಂಡು ಬಿಟ್ಟಿದೆ. ಬಗೀಚೆ ಮೇ ಕೊಯ್ ಸ ಫಸ್ಟ್ ಕ್ಲಾಸ್ ಫೂಲ್ ನಹಿ ಹೋತೆ ಹೇ, ನಂಬರ್ ವಾರ್ ಹೇ ಹೂದೋಟ ಅಂತಂದರೆ ಎಲ್ಲವೂ ಸಹ ಫಸ್ಟ್ ಕ್ಲಾಸ್ ಹೂಗಳಂತೂ ಇರುವುದಿಲ್ಲ, ನಂಬರ್ ವಾರ್ ಇರ್ತವೆ. ತು ಬಾಪ್ ಭಗವಾನ್ ಹೇ, ಆತ್ಮ ಕಿತ್ನಿ ಪವಿತ್ರ ಬಂತಿ ಹೇ, ಫಿರ್ ಕಿತ್ನಿ ಮೇಲೆ ಏಕದಮ್ ಕಾಂಟಾ ಬಂಚಾತಿ ಹೇ. ಆತ್ಮ ಮೇ ದೇಹ ಅಭಿಮಾನ ಕಾ ಕಾಮ್ ಕ್ರೋಧ ಕಾ ಕಿಚಡ ಬರ್ತಾ ಹೇ. ಅದಕ್ಕೆ ಬಾಬಾ ಹೇಳ್ತಾರೆ ಬಾಬಾ ಭಗವಾನ್ ಆತ್ಮ ಎಷ್ಟು ಪವಿತ್ರ ಆಗ್ತಾ ಇದೆ, ಆತ್ಮದಲ್ಲಿ ಎಷ್ಟು ಕೊಳಕು ತುಂಬಿ ಮುಳ್ಳಾಗ್ತಿದೆ. ಬಾಬಾ ಹೇಳ್ತಾ ಇದ್ದಾರೆ ಆತ್ಮದಲ್ಲಿ ಮೊದಲು ದೇಹದ ಅಭಿಮಾನ,
ಕಾಮ ಕ್ರೋಧ ಎನ್ನುವಂಥ ಕೊಳಕು ತುಂಬಿಕೊಂಡ್ಬಿಡ್ತದೆ. ಕ್ರೋಧ ಭೀ ಮನುಷ್ಯ ಮೇ ಕಿತ್ನಾ ಹೇ, ತುಮ್ ಪವಿತ್ರ ಬನ್ ಜಾಯೇಗೆ ತೋ ಫಿರ್ ಕೋಯಿಕ್ಕೆ ಶಕಲ್ ದೇಖನೆಕ್ಕೆ ಭೀ ದಿಲ್ ನಹೀ ಹೋಗಿ, ಸೀ ನೋ ಇವಿಲ್. ಅದಕ್ಕೆ ಕ್ರೋಧ ಮನುಷ್ಯರಲ್ಲಿ ಎಷ್ಟೊಂದಿದೆ. ಬಾಬಾ ಹೇಳ್ತಾ ಇದ್ದಾರೆ, ನೀವು ಪವಿತ್ರರಾಗಿ ಬಿಟ್ಟರೆ ಯಾರಿಗೂ ಸಹ ನಿಮ್ಮ ಮುಖವನ್ನು ನೋಡಲಿಕ್ಕೂ ಕೂಡ ಮನಸ್ಸಾಗುವುದಿಲ್ಲ, ಕೆಟ್ಟದನ್ನು ನೋಡಬಾರ್ದು. ತೋ ಅಪವಿತ್ರಕ್ಕೂ ದೇಖನಾ ಹೀ ನಹೀ ಹೇ. ಆತ್ಮ ಪವಿತ್ರ ಬನ್ ಪವಿತ್ರ ನಯಾ ಚೋಲಾ ಲೇತಿ ಹೇ, ತೋ ಫಿರ್ ಕಿಚಡಾ ದೇಖನೆ ಹೀ ನಹಿ. ಅದಕ್ಕೆ ಅಪವಿತ್ರರನ್ನು ಬಾಬಸ್ರೆ ನೋಡಬಾರ್ದು. ಆತ್ಮ ಪವಿತ್ರವಾಗಿ, ಆತ್ಮಕ್ಕೆ ಪವಿತ್ರ ಶರೀರ ಸಿಕ್ಕಿತ್ತು ಅಂತಂದರೆ ಕೊಳಕನ್ನು ನೋಡಲಿಕ್ಕೇನೆ ಹೋಗಬಾರ್ದು. ಕಿಚಡಿಕ್ಕೆ ದುನಿಯಾ ಹೀ ಖತಮ್ ಹೋ ಜಾತಿ ಹೇ. ಅದಕ್ಕೆ ಬಾಬತಿಸ್ತಾ ಇದ್ದಾರೆ, ಅಲ್ಲಿ ಕೊಳಕಿನ ಜಗತ್ತೇ ಇರೋದಿಲ್ಲ, ಸಮಾಪ್ತಿಯಾಗಿರ್ತದೆ. ಬಾಪ ಸಮಜಾತೆ ಹೇ, ತುಮ್ ದೇಹ ಅಭಿಮಾನ ಮೇ ಆಕರ್ ಕಿತ್ನ ಕಿಚಡಾ ಬಂದು ಪಡೆ ಹೋ. ಇಲ್ಲಿ ದೇಹದ ಅಭಿಮಾನದಲ್ಲಿಯೇ ಬಂದು ಎಷ್ಟು ನೀವು ಕೊಳಕಾಗಿ ಬಿಟ್ಟಿದ್ದೀರಿ. ಪತೀದ ಬಂದ ಪಡೆ ಹೋ, ಬಚ್ಚೆ ಬುಲಾತೆ ಭೀ ಹೇ. ಬಾಬಾ ಹಮಾರೆ ಮೇ ಕ್ರೋಧ ಕಾ ಭೂತ್ ಹೇ. ಅದಕ್ಕೆ ಮಕ್ಕಳು ಕರೀತಾರೆ, ಬಾಬಾ ನಮ್ಮಲ್ಲಿ ಕ್ರೋಧ ಎನ್ನುವಂಥ ಭೂತ ಇದೆ. ಬಾಬಾ ಹಮ್ ಆಪ್ಕೆ ಪಾಸ್ ಆಯ್ ಹೇ ಪವಿತ್ರ ಬನನೆ, ಜಾನ್ತೆ ಹೇ ಬಾಪ್ ತೋ ಹೇ ಹಿ ಎವರ್ ಪ್ಯೂರ್. ಅದಕ್ಕೆ ಮಕ್ಕಳು ಹೇಳ್ತಾರೆ, ಬಾಬಾ ನಾವು ನಿಮ್ಮ ಹತ್ರ ಬಂದಿರೋದೇ ಪವಿತ್ರರಾಗಲು. ಬಾಬಂತೂ ಎವರ್ ಪ್ಯೂರ್ ಆಗಿದ್ದಾರೆ. ಐಸೆ ಹಾಯೆಸ್ಟ್ ಅಥಾರಿಟಿಕೋ ಸರ್ವ್ಯಾಪಿ ಕಹಕರ್ ಕಿತ್ನಾ ಡಿಫೆಮ್ ಕರ್ತೆ ಹೇ. ಇಂತಹ ಹೈಯೆಸ್ಟ್ ತಂದೆಯನ್ನು ಬಾಬಾ ಹೇಳ್ತಾರೆ, ಅಥಾರಿಟಿ ತಂದೆಯನ್ನು ಸರ್ವ್ಯಾಪಿ ಅಂತ ಹೇಳಿ ನೀವು ಎಷ್ಟೊಂದು ನಿಂದನೆ ಮಾಡ್ತೀರಿ. ಅಪ್ನೇ ಪರ್ ಭೀ ಬಡಿ ನಫರತ್ ಆತಿ ಹೇ, ಹಮ್ ಕ್ಯಾ ಥೇ ಫಿರ್ ಕ್ಯಾ ಸೆ ಕ್ಯಾ ಬನ್ ಜಾತೆ ಹೇ. ಅದಕ್ಕೆ ಬಾಬಂದಷ್ಟೇ ನಿಂದನೆ ಅಲ್ಲ, ಸ್ವಯಂನ ಮೇಲೂ ಬಾಬಾ ಹೇಳ್ತಾರೆ, ನೀವು ಮಕ್ಕಳಿಗೆ ತಿರಸ್ಕಾರ ಬರ್ತದೆ. ನಾವು ಏನು ಇದೆಯೋ ಈಗ ಏನಾಗಿ ಬಿಟ್ಟಿದ್ದೇವೆ. ಯಹ ಬಾತಿ ತುಂಬ ಬಚ್ಚೆ ಹಿ ಸಮಸ್ತೆ ಹೋ, ಔರ್ ಕೋಯಿ ಭೀ ಸತ್ಸಂಗ ವಾ ಯೂನಿವರ್ಸಿಟಿ ಆದಿ ಮೇ ಕಹಾ ಭೀ ಐಸಿ ಏಮ್ ಅಪ್ಸೆಟ್ ಕೋಯಿ ಸಮಝಾ ನ ಸಕೆ. ಇವೆಲ್ಲ ಮಾತು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ. ಇನ್ಯಾವ ಸತ್ಸಂಗ ಅಥವಾ ಯೂನಿವರ್ಸಿಟಿ ಆದಿಯಲ್ಲಿ ಇಂಥ ಯಾವುದೇ ಉದ್ದೇಶದ ಮಾತುಗಳು ಬಾಬಾ ಹೇಳ್ತಾರೆ ಶಿಕ್ಷಣ ಇಲ್ಲ. ಅಭಿ ತುಂ ಬಚ್ಚೆ ಜಾನ್ತೆ ಹೋ, ಹಮಾರಿ ಆತ್ಮ ಮೇ ಕೈಸೆ ಕಿಚಡಾ ಬರ್ತಾ ಗಯಾ ಹೇ. ಈಗ ನಾವು ಮಕ್ಕಳು ತಿಳ್ಕೊಂಡಿದ್ದೇವೆ ನಮ್ಮ ಆತ್ಮದಲ್ಲಿ ಎಷ್ಟೊಂದು ಕೊಳಕು ತುಂಬಿಕೊಳ್ತಾ ಹೋಗ್ತಿದೆ. ದೋ ಕಲಾ ಕಮ್ ಹುಯಿ ಫಿರ್ ದೋ ಕಲಾಕ ಚಾರ್ ಕಲಾ ಕಮ್ ಹುಯಿ ಕಿಚಡಾ ಬರ್ತಾ ಗಯಾ ಇಸ್ಲಿಯೆ ಕಾಹಿ ಜಾತಾ ಹೇ ತಮೋ ಪ್ರಧಾನ್. ಅದಕ್ಕೆ ಎರಡು ಕಲೆ ಕಡಿಮೆ ಆಯಿತು, ಆ ನಂತರ ನಾಲ್ಕು ಕಡಿಮೆ ಆಯಿತು, ನಾಲ್ಕು ಕಲೆಗಳು ಕಡಿಮೆ ಆಯಿತು, ಈ ರೀತಿ ಕೊಳಕ್ಕೆಲ್ಲ ಏರ್ತಾ ಹೋಯಿತು. ಅದಕ್ಕೋಸ್ಕರ ಹೇಳಲಾಗ್ತದೆ ತಮೋ ಪ್ರಧಾನರು. ಕೊಯ್ ಲೋಭಮೇ ಕೊಯ್ ಮೋಹಮೇ ಜಲ್ ಮರ್ತೆ ಹೇ, ಇಸ್ ಅವಸ್ಥಾ ಮೇ ಜಲ್ ಜಲ್ ಕರ್ ಮರ್ ಜಾನಾ ಹೇ. ಕೆಲವರು ಲೋಭದಲ್ಲಿ ಕೆಲವರು ಮೋಹದಲ್ಲಿ ಸುಡುತ್ತಿರುತ್ತಾರೆ. ಬಾಬಾ ಹೇಳ್ತಾ ಇದ್ದಾರೆ, ಈ ಲೋಭ ಮೋಹ ಎನ್ನುವಂಥ ಅವಸ್ಥೆಯಲ್ಲಿ ಸುಡ್ತಾ ಸಾಯಬೇಕು. ಅಭಿ ತುಂ ಬಚ್ಚೋಂಕೋತೋ ಶಿವ ಬಾಬಾಕಿ ಯಾದ್ಮಿ ಹಿ ಶರೀರ ಛೋಡ್ನಾ ಹೇ, ಜೊ ಶಿವ ಬಾಬಾ ಐಸಾ ಬನಾತೆ ಹೇ. ಅದಕ್ಕೆ ಮನುಷ್ಯರು ಆ ಅವಸ್ಥೆಯಲ್ಲಿ ಬಾಬಸರು ಲೋಭ ಮೋಹ ಅವಸ್ಥೆಯಲ್ಲಿ ಸುಟ್ಟು ಸಾಯ್ತಾರೆ. ಆದರೆ ನೀವು ಮಕ್ಕಳು ಬಾಬನ ನೆನಪಿನಲ್ಲಿ ಈಗ ಶರೀರವನ್ನು ಬಿಡಬೇಕು, ಯಾಕೆಂದರೆ ಶುಭಾಬ ಆ ರೀತಿ ಮಾಡ್ತಿದ್ದಾರೆ. ಇನ್ನು ಲಕ್ಷ್ಮೀನಾರಾಯಣಕ್ಕೂ ಐಸೆ ಬಾಪ್ನೆ ಬನಾಯಾನ ತೋ ಅಪ್ನಿಗೂ ಕಿತ್ನಿ ಖಬರ್ದಾರಿ ರಕ್ನಿ ಚಹೆ. ಲಕ್ಷ್ಮೀನಾರಾಯಣನನ್ನು ಶುಭಾಬ ಆ ರೀತಿ ಮಾಡಿದ್ದಾರಂದಮೇಲೆ ತಮ್ಮ ಮೇಲೆ ಎಷ್ಟು ಎಚ್ಚರಿಕೆ ಇಟ್ಕೊಳ್ಬೇಕು. ತುಫಾನ್ ತು ಬಹುತಾ ಹೆಂಗೆ ಬಾಬಾ ಹೇಳ್ತಾರೆ, ಬಿರುಗಾಳಿಗಳಂತೂ ಭಾಳಷ್ಟು ಬರಬಹುದು. ತುಫಾನ್ ಮಾಯಾಕೆ ಹಿ ಆತೆ ಹೇ, ಅವ್ರ ಕೊಯ್ ತುಫಾನ್ ನಹಿ ಹೇ. ಬಿರುಗಾಳಿ ಅಂತಂದರೆ ಯಾವುದು? ಮಾಯ ಎನ್ನುವಂಥ ಬಿರುಗಾಳಿ. ಇನ್ಯಾವುದೇ ಬಿರುಗಾಳಿ ಅಂತೂ ಅಲ್ಲ. ಜೈಸೆ ಶಾಸ್ತ್ರೊಮ್ಮೆ ಕಹಾನಿ ಲಿಖದಿ ಹೇ ಹನುಮಾನಾದಿಕ್ಕೆ ಕಹತ್ತೆ ಹೇ ಭಗವಾನ್ನೆ ಶಾಸ್ತ್ರ ಬನಾಯೆ ಹೇ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಶಾಸ್ತ್ರಗಳಲ್ಲಿ ಅನೇಕ ಕಥೆಗಳನ್ನು ಬರೆದಿದ್ದಾರೆ ಹನುಮಂತನ ಬಗ್ಗೆ ಎಲ್ಲ. ಆದರೆ ಹೇಳ್ತಾರೆ ಭಗವಂತ ಶಾಸ್ತ್ರಗಳನ್ನು ಮಾಡಿದ್ದಾರೆ. ಭಗವಾನ್ ತು ಸಬ್ ವೇದೋ ಶಾಸ್ತ್ರಂ ಕಾ ಸಾರ್ ಸುನಾತೆ ಹೇ. ಅದಕ್ಕೆ ಭಗವಂತ ಶಾಸ್ತ್ರ ಮಾಡಿಲ್ಲ, ಭಗವಂತ ಎಲ್ಲ ವೇದ ಶಾಸ್ತ್ರಗಳ ಬಂದು ನಮಗೆ ಸಾರವನ್ನು ತಿಳಿಸಿಕೊಡ್ತಾರೆ. ಭಗವಾನ್ನೇ ತು ಸದ್ಗತಿ ಕರ್ದಿ ಉನ್ಕೋ ಶಾಸ್ತ್ರ ಬನಾನಿ ಕಿಕ್ಕ್ಯಾ ದರ್ಕಾರ. ಭಗವಂತ ಬಂದು ಸದ್ಗತಿಯನ್ನು ಮಾಡ್ತಾರೆ. ಸದ್ಗತಿ ಮಾಡುವಂಥ ಭಗವಂತ ಬಾಬತಿಸ್ತಾ ಇದ್ದರೆ ಶಾಸ್ತ್ರ ಬರೆಯುವಂಥ ಏನು ಅವಶ್ಯಕತೆ ಇದೆ?
तो बाप कहते हैं, हियर नो इविल, इन शास्त्रों आदि से तुम ऊंच नहीं बन सकते हो। अदे बाप हेल्तरे केट्टदन्न नोडलु होगबेडि, इव शास्त्र आदि यावदरिंदलू सह नीवु ओदिद्रु श्रेष्ठरागलिक्के साध्य इल्ल। मैं तो इन सब में अलग हूँ, युम कोई पहच कोई भी पहचानते नहीं। अदे बाप हेल्तरे, नानु अवेल्लदरिंद भिन्न इदेने, यारु नन्नन्न तिळ्कोंडिल्ल। बाप क्या है, किसको पता नहीं, तंदे यारु यारिगू गोत्तिल्ल। तो बाप जानते हैं कौन कौन मेरी सर्विस करते हैं, अर्थात कल्याणकारी बन औरों का भी कल्याण करते हैं, वही दिल पर चढ़ते हैं। बाबनिगे गोत्तु याव याव मक्कळु बाबन सर्विस मार्तिदारे, अर्थात कल्याणकारीगळागि अन्यर कल्याण मार्तिदारे, अवरे बाबन हृदयवन्न गेल्तारे। कोई तो ऐसे भी है जिनकी सर्विस का पता ही नहीं। अदे बाब केलो मक्कळु ई रीति सर्विस बग्गे गोत्ते इल्ल। तो तुम बच्चों को ज्ञान तो मिला है कि अपने को आत्मा समझो और बाप को याद करो। नाव मक्कळिगे ज्ञान अंत सिक्किदे, आत्म अंत तिळिदेन माडि तंदेय नेनपु माडि। बल आत्मा शुद्ध बनती है, शरीर तो फिर भी अपतीत है ना, भले आत्मा शुद्धवाग्तिदे आरे शरीर अदंतु पतितवागिदे। जिनकी आत्मा शुद्ध होती जाती है उनकी एक्टिविटी में रात दिन का फर्क रहता है। यार आत्मा शुद्ध आगता होतदियो बाबत्तिस्तिदरे अवर नडवळिकेयल्लि हगलु रात्रिय व्यत्यास इर्तदे, चलन से भी मालूम पड़ता है। नाम कोई का नहीं लिया जाता, अगर नाम ले तो कहीं और बदतर न हो जाए। ಬಾಬ ತಿಳಿಸ್ತಾರೆ ಮಕ್ಕಳ ನಡವಳಿಕೆಯಿಂದಲೇ ಗೊತ್ತಾಗ್ತದೆ. ಅದಕ್ಕೆ ಬಾಬ ಹಾಂ ಇವರ ನಡವಳಿಕೆ ಸರಿ ಇಲ್ಲ ಅಂತ ಹೆಸರು ಹೇಳುವುದಿಲ್ಲ. ಒಂದು ವೇಳೆ ಬಾಬ ಏನಾದರೂ ಕೂಡ ಹೆಸರು ಹೇಳಿದ್ದೆ ಆದರೆ ಬಾಬ ತಿಳಿಸ್ತಾ ಇದ್ದಾರೆ ಈ ಮಕ್ಕಳು ಎಷ್ಟು ಕೆಳಮಟ್ಟಕ್ಕೆ ಇಳಿದು ಬಿಡುತ್ತಾರೆ ಅಂತ ಹೇಳ್ತಾರೆ ಬಾಬ. ಅದಕ್ಕೆ ಅಭಿ ತುಮ್ ಫರ್ಕ್ ದೇಖ್ ಸಕ್ತೆ ಹೋ, ತುಮ್ ಕ್ಯಾ ಥೇ ಕ್ಯಾ ಬನ್ನಾ ಹೇ. ಅದಕ್ಕೆ ತಮ್ಮಲ್ಲಿರ್ತಕ್ಕಂಥ ವ್ಯತ್ಯಾಸವನ್ನು ನೋಡ್ಬೋದು. ನಾವು ಏನಿದ್ದೀವು ಈಗ ಏನು ಆಗಬೇಕು, ತೊ ಶ್ರೀಮತ್ ಪರ್ ಚಲ್ನಾ ಚಹಿಯೆ ಅಂದರ್ ಗಂಧ ಜೋ ಭರಾ ಹುವ ಹೇ ಉಸ್ಕೋ ನಿಕಾಲ್ನಾ ಹೇ. ಅದಕ್ಕೆ ಶ್ರೀಮತ್ತದಂತೆ ನಡೆಯಬೇಕು. ಒಳಗಡೆ ಯಾವ ಕೊಳಕು ತುಂಬಿಕೊಂಡಿದೆಯೋ ಅದನ್ನು ತೆಗೆದುಹಾಕಬೇಕು. ಲೌಕಿಕ ಸಂಬಂಧ ಮೇ ಬಿ ಕೊಯಿ ಕೊಯಿ ಬಹುತ್ ಗಂದೆ ಬಚ್ಚೆ ಹೋತೆ ಹೇ, ತೊ ಉನ್ಸೆ ಬಾಪ ಬಿ ತಂಗ್ ಹೋ ಜಾತೆ ಹೇ. ಲೌಕಿಕದಲ್ಲಿ ಕೆಲವು ಮಕ್ಕಳು ಬಹಳ ಕೊಳಕಿರ್ತಾರೆ. ಹಾಗಾಗಿ ಅಂಥ ಕೊಳಕ ಮಕ್ಕಳನ್ನು ನೋಡಿ ತಂದೆಯು ಕೂಡ ಅವರಿಂದ ಬೇಸರ ಪಡ್ಕೊಳ್ತಾರೆ. ಕಹತೆ ಹೇ ಐಸಾ ಬಚ್ಚಾ ನ ಹೋ ತೋ ಅಚ್ಚಾ ಥಾ. ಹೇಳ್ತಾರೆ ಲೌಕಿಕ ತಂದೆಯನ್ನು ಕೂಡ ಇಂಥ ಮಕ್ಕಳು ಇಲ್ಲ ಅಂತಂದರೆ ಚೆನ್ನಾಗಿರ್ತಿತ್ತು. ತೊ ಫೂಲೋಂಕೆ ಬಗೀಚೆಕ್ಕೆ ಖುಷ್ಬು ಹೊತ್ತಿ ಹೇ, ಪರಂತು ಡ್ರಾಮಾನುಸಾರ ಕಿಚಡಾ ಬಿ ಹೇ. ಹೂವಿನ ಹುದೋಟ ಅಂತಂದರೆ ಅಲ್ಲಿಂದ ಸುಗಂಧ ಬರ್ತಿರ್ತದೆ, ಆದರೆ ಡ್ರಾಮಾನುಸಾರ ಬಾಬ ಹೇಳ್ತಾ ಇದ್ದರೆ ಕೊಳಕು ಕೂಡ ಇದೆ. ಅಕ್ಕಕ್ಕೂ ತೋ ಬಿಲ್ಕುಲ್ ದೇಖತೆ ಬಿ ದಿಲ್ ನಹೀ, ದೇಖನೆಕ್ಕೆ ಬಿ ದಿಲ್ ನಹಿ ಹೋತಿ, ಪರಂತು ಬಗೀಚೆ ಮೇ ಜಾನೆ ಸೇ ನಜರ್ ತು ಸಪ್ಪರ್ ಪಡೆಗಿನ. ಬಾಬ ಹೇಳ್ತಾರೆ ಎಕ್ಕೆ ಹೂ ಅಲ್ವಾ, ಎಕ್ಕೆ ಹೂವನ್ನು ನೋಡಲಿಕ್ಕೂ ಕೂಡ ಮನಸ್ಸಾಗೋದಿಲ್ಲ, ಆದರೆ ಹೂದೋಟದಲ್ಲಿ ಹೋಗಿದ್ದಾಗ ದೃಷ್ಟಿಯಂತೂ ಗಮನ ಅಂತೂ ಎಲ್ಲ ಕಡೆ ಹೋಗಿಯೇ ಹೋಗ್ತದೆ. ಆತ್ಮ ಕಹೆಗೆ ಯ ಫಲಾನ ಫುಲ್ ಹೇ, ಖುಷ್ಬು ಬಿ ಅಚ್ಚಿ ಫುಲ್ ಕಿಲ್ಲೆಂಗೆನಾ. ಆತ್ಮ ಹೇಳ್ತದೆ ಇವರು ಇಂಥ ಹೂಗಳು ಸುಗಂಧನೂ ಸಹ ಒಳ್ಳೆ ಹೂವಿನದೇನು ಮಾಡ್ತಾರೆ ಸುಗಂಧ ತಗೊಳ್ತಾರೆ. ತು ಬಾಪ ಬಿ ದೇಖ್ತೆ ಹೇ ಇನ್ಗೆ ಆತ್ಮ ಕಿತ್ನಾ ಯಾದಕ್ಕೆ ಯಾತ್ರಾ ಮೇ ರಹತಿ ಹೇ, ಕಿತ್ನಾ ಪವಿತ್ರ ಬನಿ ಹೇ, ಔರ್ ಫಿರ್ ಔರೋಂಕೋ ಬಿ ಆಪ್ ಸಮಾನ್ ಬನಾತೆ ಹೇ. ಬಾಬನು ಕೂಡ ನೋಡ್ತಾರೆ ಇವರ ಆತ್ಮ ನೆನಪಿನ ಯಾತ್ರೆಯಲ್ಲಿ ಎಷ್ಟು ಅಲ್ವಾ ಎಷ್ಟಿರ್ತದೆ, ಎಷ್ಟು ಪವಿತ್ರವಾಗಿದೆ. ಅನ್ಯರನ್ನು ಕೂಡ ಇವರು ಎಷ್ಟು ತಮ್ಮ ಸಮಾನ ಮಾಡ್ತಿದ್ದಾರೆ ಬಾಬಾ ನೋಡ್ತಿರ್ತಾರೆ. ಜ್ಞಾನ ಸುನಾತೆ ಹೇ ಮೂಲ್ ಬಾತಿ ಹೇ ಮನ್ ಮನಾಭವ. ಬಾಬ್ ಕಹತೆ ಹೇ ಮುಚೆ ಯಾದ ಕರು ತೊ ಪವಿತ್ರ ಫೂಲ್ ಬನು. ಅದಕ್ಕೆ ಬಾಬಾ ಹೇಳ್ತಾರೆ ನನ್ನ ನೆನಪು ಮಾಡಿ ಮೂಲವಾದಂಥ ಮಾತೆ ಇದಾಗಿದೆ, ನೀವು ಪವಿತ್ರ ಹೂಗಳಾಗ್ತೀರಿ.
यह लक्ष्मी नारायण कितने पवित्र फूल थे, इनसे भी शिव बाबा बहुत सेक्रेड है। लक्ष्मी नारायण अष्टु पवित्र ಹೂಗಳಾಗಿದ್ರು, ಅವರಕ್ಕಿಂತಲೂ ಶಿವಬಾಬ ಎಷ್ಟೊಂದು ಪವಿತ್ರವಾಗಿದ್ದಾರೆ. ಮನುಷ್ಯಂಕೋ ಥೋಡೆ ಹಿ ಪತ್ತಾ ಹೈ ಕಿ ಲಕ್ಷ್ಮೀ ನಾರಾಯಣಕ್ಕೂ ಭೀ ಐಸಾ ಶಿವಬಾಬನೆ ಬನಾಯಾ ಹೈ. ದಿಕ್ಕೆ ಮನುಷ್ಯರಿಗೆ ಈ ಲಕ್ಷ್ಮೀ ನಾರಾಯಣರನ್ನು ಶಿವಬಾಬನೆ ಆ ರೀತಿ ಮಾಡಿದ್ದಾರೆ ಬಾಬ ಹೇಳ್ತಾರೆ, ಅವ್ರಿಗಂತೂ ಗೊತ್ತಿಲ್ಲ. तो तुम जानती हो इस पुरुषार्थ से यह बने हैं, नमगे गोत्तु पुरुषार्थदिंदले अवरु लक्ष्मी नारायण आगिद्दारे. तो बाप समझाते तो बहुत है, एक तो याद की यात्रा में रहना है जिससे गंध निकले आत्मा पवित्र बने. बाब तिलिसिकोडोदंतु बहळष्टु तिलिसिकोड्तारे. बाब हेळ्तारे ओन्नेदागि नेनपिन यात्रेलिरबेकु, अदरिंद एल्ल कोळकु दूरवागबेकु, आत्मा शुद्धवागबेकु. तो तुम्हारे पास म्यूज़ियम आदि में बहुत आते हैं, बच्चों को सर्विस का बहुत शौक रखना है. अदे नहीं मकल हर म्यूज़ियम आदली अनेक बरतर बाबा हेतर नहीं मकड़ सर्विस आसक्ति इकु सर्विस को छोड़ कभी नींद नहीं करनी होती है. सर्विस ಎಂದಿಗೂ ನಿದ್ರೆ ಮಾಡಬಾರದು. ಸರ್ವಿಸ್ ಪರ್ ಬಡ ಎಕ್ಯುರೇಟ್ ರಹನ ಚಾಹಿಯೇ, ಸರ್ವಿಸ್ನಲ್ಲಿ ಬಹಳ ಎಕ್ಯುರೇಟ್ ಆಗಿರಬೇಕು. ಮ್ಯೂಸಿಯಮ್ ಮೇ ಭೀ ತುಮ ಲೋಕ ರೆಸ್ಟ್ ಕಾ ಟೈಮ್ ಛೋಡ್ತೆ ಹೋ, ಗಲಾ ಥಕ್ ಜಾತಾ ಹೈ, ಭೋಜನ ಆದಿ ಭೀ ಖಾನಾ ಹೈ, ಪರಂತು ಅಂದರ್ ಮೇ ದಿನ ರಾತ್ ಉಚ್ಛಲ್ ಆನಿ ಚಾಹಿಯೇ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಮ್ಯೂಸಿಯಮ್ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾಗ ಬಾಬಾ ತಿಸ್ತಾ ಇದ್ದಾರೆ, ನೀವು ಮಕ್ಕಳು ರೆಸ್ಟನ್ನು ಸಹ ಬಿಟ್ಟು ಬಿಡ್ತೀರಿ, ಗಂಟ್ಲು ಸಹ ಒಣಗಿ ಹೋಗ್ತದೆ, ಆದರೆ ಊಟ ಆದಿಯನ್ನು ಮಾಡಬೇಕು. ಆದರೆ ಒಳಗಡೆ ಹಗಲು ರಾತ್ರಿ ಉತ್ಸುಕತೆ ಇರಬೇಕು. ಕೋಯ್ ಆಯೆ ತೋ ಉನ್ಕೋ ರಾಸ್ತಾ ಬತಾಯೆ, ಭೋಜನಕ್ಕೆ ಟೈಮ್ ಕೋಯ್ ಆ ಜಾತೆ ಹೇ ತೋ ಪಹಲೆ ಉನ್ಕೋ ಅಟೆಂಡ್ ಕರ್ ಫಿರ್ ಭೋಜನ್ ಖಾನಾ ಚಹೆ, ಐಸಿ ಸರ್ವಿಸ್ ವಾಲಾ ಹೋ. ಅದಕ್ಕೆ ಬಾಬತಿಸ್ತಾರೆ, ಇಷ್ಟು ಉತ್ಸುಕತೆ ಇರಬೇಕಂತಂದರೆ ಯಾರೇ ಬರಲಿ ಅವ್ರಿಗೆ ನಾವೇನು ಮಾಡಬೇಕು, ದಾರಿಯನ್ನು ತೋರಿಸ್ಬೇಕು. ಊಟದ ಟೈಮ್ನಲ್ಲಿ ಯಾರಾದರೂ ಬರ್ತಾರಂತಂದರೆ ಮೊದಲು ಅವರಿಗೆ ಅಟೆಂಡ್ ಮಾಡಬೇಕು, ಆ ನಂತರ ಊಟ ಮಾಡಬೇಕು. ಅಂಥ ಸರ್ವಿಸ್ ಮಾಡುವಂತಹ ಮಕ್ಕಳು ಬೇಕು. ಕೊಯ್ ಕೊಯ್ಕೋ ಬಡ ದೇಹಾಭಿಮಾನ ಹಚ್ಚಾತ್ತಾ ಹೈ, ಆರಾಮ್ ಪಸಂದ್ ನವಾ ಭಿ ಪಂಚಾತೆ ಹೈ. ಅದಕ್ಕೆ ಕೆಲವು ಮಕ್ಕಳಿಗಂತೂ ಬಹಳ ದೇಹಾಭಿಮಾನ ಬಂದುಬಿಡ್ತದೆ, ಆರಾಮ್ ಪಸಂದ್ ಬಾಬಾ ಹೇಳ್ತಾ ಇದ್ದಾರೆ ನವಾಬರಾಗಿ ರಾಜರಾಗಿ ಇದ್ದು ಬಿಡ್ತಾರೆ. ಬಾಬಾಕ್ಕೂ ಸಂಜಾನಿ ತೋ ದೇನಿ ಪಡೆನಾ, ಯಹ ನವಾಬಿ ಛೋಡೋ. ಬಾಬಾ ಅಂತೂ ಮಕ್ಕಳಿಗೇನು ಮಾಡಲೇಬೇಕಾಗ್ತದೆ, ತಿಳುವಳಿಕೆ ಕೊಡಲೇಬೇಕಾಗ್ತದೆ. ಈ ನವಾಬಿತನವನ್ನು ಬಿಟ್ಟು ಬಿಡಿ, ಫಿರ್ ಬಾಬ್ ಸಾಕ್ಷಾತ್ಕಾರ ಭೀ ಕರಾಯಂಗೆ, ಅಪ್ಪನ ಪದ ದೇಖೋ, ದೇಹಾಭಿಮಾನ ಕಾ ಕುಲ್ಲಡ ಆಪೇ ಹಿ ಅಪ್ನೆ ಪಾಂವ್ ಪರ್ ಲಗಾಯ. ಬಾಬನಿಗೇನು ಮಾಡಲೇಬೇಕಾಗ್ತದೆ, ಸಾಕ್ಷಾತ್ಕಾರ ಮಾಡಿಸ್ಲೇಬೇಕಾಗ್ತದೆ, ತಮ್ಮ ಪದವಿಯನ್ನು ನೋಡಿಕೊಳ್ಳಿ. ದೇಹ ಅಭಿಮಾನ ಎನ್ನುವಂತಹ ಕೊಡಲಿಯಿಂದ ತಮ್ಮ ಕಾಲ ಮೇಲೆ ತಾವೇ ಹೊಡೆದುಕೊಳ್ಳುತ್ತಿದ್ದೀರಿ. ತು ಬಹುತ್ ಬಚ್ಚೆ ಬಾಬಾ ಸೇ ಭಿ ರಿಸ್ಕ್ ಕರ್ತೆ ಹೇ. ಅನೇಕ ಮಕ್ಕಳು ಬಾಬನ ಜೊತೆಗೂ ಸಹ ಈರ್ಷೆ ಇಟ್ಕೊಳ್ತಾರೆ, ಅರೆ ಯಾತೋ ಶಿವಬಾಬಾಕ ರಥ ಹೇ, ಇನ್ಕಿ ಸಂಭಾಲ್ ಕರ್ನಿ ಪಡ್ತಿ ಹೇ. ಬಾಬಾ ಹೇಳ್ತಾರೆ, ಇದು ಶಿವಬಾಬರವರ ರಥ, ಇವರನ್ನು ಏನು ಮಾಡಲೇಬೇಕಾಗ್ತದೆ, ಸಂಭಾಲನೆ ಮಾಡಲೇಬೇಕಾಗ್ತದೆ. ಯಾತೋ ಐಸೆ ಹೇ ಜೊ ಢೇರ್ ದವಾಯ ಲೇತೆ ರಹತೆ ಹೇ, ಡಾಕ್ಟರ್ಂಕಿ ದವಾಯಿ ಕರ್ತೆ ರಹತೆ. ಬಲ್ ಬಾಬಾ ಕಹತೆ ಹೇ ಶರೀರ ಕೋ ತಂದುರುಸ್ತ ರಕ್ನಾ ಹೈ, ಪರಂತು ಅಪ್ನಿ ಅವಸ್ಥಾ ಕೋ ಭಿ ದೇಖನಾ ಹೈ ನಾ. ಇಲ್ಲಿ ಬಾಬಾ ಹೇಳ್ತಾರೆ, ಭಲೆ ಶರೀರಂತೂ ತಂದುರಸ್ತ ಆರೋಗ್ಯವಂತವಾಗಿ ಇಟ್ಟುಕೊಳ್ಳಬೇಕು. ಇಲ್ಲಿ ಇಂಥ ಅನೇಕ ಮಕ್ಕಳಿದ್ದಾರೆ, ಅನೇಕ ಔಷಧಿಗಳನ್ನು ತಗೊಳ್ತಿರ್ತಾರೆ, ಡಾಕ್ಟರ್ಸ್ಗಳಿಂದಲೂ ಕೂಡ ಔಷಧಿ ತಗೊಳ್ತಿರ್ತಾರೆ. ಆದರೆ ಬಾಬಾಸ್ರೆ ಶರೀರವಂತ ಆರೋಗ್ಯವಾಗಿ ಇಟ್ಕೊಳ್ಬೇಕು, ಆದರೆ ತಮ್ಮ ಅವಸ್ಥೆಯನ್ನು ಸಹ ನೋಡ್ಕೊಳ್ಬೇಕಲ್ವಾ. ತುಮ್ ಬಾಬಾಕಿ ಯಾದ ಮೇ ರಹಕರ್ ಖಾವೋ ತೋ ಕಭಿ ಚೀ ಕೋಯಿ ಚೀಜ್ ನುಕ್ಸಾನ್ ನಹಿ ಕರೆಗಿ. ಬಾಬಾ ಹೇಳ್ತಾರೆ, ಅವಸ್ಥೆ ನೋಡ್ಕೊಳ್ಬೇಕು, ನೀವು ಬಾಬನ ನೆನಪಿನಲ್ಲಿದ್ದು ಊಟ ಮಾಡಿ, ಆಗ ಯಾವುದೇ ವಸ್ತು ನಿಮಗೆ ಹಾನಿಯಂತೂ ಉಂಟು ಮಾಡುವುದಿಲ್ಲ. ಯಾದ ಸೇ ತಾಕತ್ ಭರ ಜಾಯಿಗಿ, ಭೋಜನ್ ಬಡ ಶುದ್ಧ ಹೋ ಜಾಯಿಗ. ನೆನಪು ಮಾಡುವುದರಿಂದ ಬಾಬಾ ತಿಸ್ತಾ ಇದ್ದಾರೆ,
ನೆನಪಿನಿಂದ ಊಟದಲ್ಲಿ ಶಕ್ತಿ ತುಂಬಿಕೊಳ್ಳೋದು, ಊಟನೂ ಕೂಡ ಬಹಳ ಶುದ್ಧವಾಗಿ ಬಿಡೋದು. ಪರಂತು ಯಹ ಅವಸ್ಥಾ ವಹ ಅವಸ್ಥಾ ಹೇ ನಹಿ, ಆದರೆ ಆ ಅವಸ್ಥೆ ಇನ್ನೂ ಮಕ್ಕಳದು ತಲುಪಿಲ್ಲ. ಬಾಬಾ ತು ಕಹತೆ ಹೇ, ಬಾಬಂತೂ ಹೇಳ್ತಾರೆ, ಬ್ರಾಹ್ಮಣೋಂ ಕಾ ಬನಾಯ ಹುವ ಭೋಜನ ಉತ್ತಮ ತೆ ಉತ್ತಮ ಹೇ, ಬ್ರಾಹ್ಮಣರು ತಯಾರು ಮಾಡಿರುವಂಥ ಭೋಜನ ಅಡಿಗೆ ಅದು ಎಲ್ಲಕ್ಕಿಂತ ಶ್ರೇಷ್ಠಾತಿ ಶ್ರೇಷ್ಠವಾಗಿದೆ. ಪರಂತು ಉಹ ತಬ್ ಜಬಕಿ, ಹಾಗಾದರೆ ಯಾವಾಗ ಅದು ಉತ್ತಮ, ಯಾವಾಗ ಒಳ್ಳೆಯದು? ಬಾಬಾ ಹೇಳ್ತಾರೆ, ತಬ್ ಜಬಕಿ ಯಾದ್ಮಿ ರಹಕರ್ ಬನಾವೆ. ಅದಕ್ಕೆ ಸುಮ್ಮನೆ ಬೀಕೆಗಳಾಗಿದ್ದೇವೆ ಅಲ್ಲ. ಬಾಬಾ ಹೇಳ್ತಾ ಇದ್ದಾರೆ, ಅಡುಗೆನ ನೆನಪಿನಲ್ಲಿ ಇದ್ದು ಮಾಡಬೇಕು, ಆಗ ಅದು ಒಳ್ಳೆಯದು ಉತ್ತಮ. ಯಾದ್ಮೆ ರಹ ಬನಾನಿಸಿ ಉನ್ಕೋ ಬಿ ಫಾಯ್ದಾ, ಖಾನೆ ವಾಲಿಕೋ ಬಿ ಫಾಯ್ದಾ ಹೋಗ. ನೆನಪಿನಲ್ಲಿ ಇದ್ದು ಅಡುಗೆ ಮಾಡೋದರಿಂದ ಮಾಡುವಂಥವರಿಗೂ ಲಾಭ, ತಿನ್ನುವಂಥವರಿಗೂ ಸಹ, ಸ್ವೀಕಾರ ಮಾಡುವಂಥವರಿಗೂ ಲಾಭವಾಗ್ತದೆ. ತುಂ ಅಕ್ಕಬಿ ತೋ ಬಹುತ್ ಹೇನಾ, ಅಕ್ಕಬಿ ತೋ ಬಹುತ್ ಹೇನಾ, ಯಾ ಬಿಚಾರೆ ಕ್ಯಾ ಪದ ಪಂಗೆ, ಎಕ್ಕಿ ಹೂವಿನಂಥ ಮಕ್ಕಳು ಅನೇಕರಿದ್ದಾರೆ. ಬಾಬಾ ಹೇಳ್ತಾ ಇದ್ದಾರೆ, ಅವ್ರೇನು ಪದವಿ ಪಡ್ಕೊಳ್ಬೋದು? ಬಾಬ್ಕೂತು ರೆಹಮ್ ಪಡ್ತಾ ಹೇ, ಬಾಬನಿಗಂತೂ ಮಕ್ಕಳು ಕಂಡ ದಯೆ ಬರ್ತದೆ. ಪರಂತು ದಾಸ್ ದಾಸಿಯ ಬನ್ನಿಕ್ಕಿ ಬಿ ನುಂದೆ ಇಸ್ಸೆ ಖುಷ್ ನಹಿ ಹೋನಾ ಚಹಿ. ಆದರೆ ದಾಸ ದಾಸಿಯರಾಗೋದು ಸಹ ಡ್ರಾಮಾದಲ್ಲಿ ಫಿಕ್ಸ್ ಇದೆ. ಆದರೆ ಅಷ್ಟರಲ್ಲೇ ಬಾಬಾ ಹೇಳ್ತಾ ಇದ್ದಾರೆ, ಖುಷಿ ಪಡಬಾರದು. ವಿಚಾರ ಬಿ ನಹಿ ಕರ್ತೀ ಹಮಕೋ ಐಸಾ ಐಸಾ ಬನ್ನಾ ಹೇ ಬನ್ನಿ. ಬಾಬಾ ಹೇಳ್ತಾ ಇದ್ದಾರೆ, ಕೆಲವು ಮಕ್ಕಳು ನಾವು ಈ ರೀತಿ ಆಗಬೇಕು ಅನ್ನುವಂಥ ಮಾತಿನ ವಿಚಾರನೂ ಮಾಡುವುದಿಲ್ಲ. ದಾಸ್ ದಾಸಿಯ ಬನ್ನಿಸೆ ಫಿರ್ ಸಾವುಕಾರ ಬನ್ನಿತ್ತು ಅಚ್ಚ ಹೇ ದಾಸ್ ದಾಸಿಯ ರಕ್ಸಕ್ಕೆಂಗೇನ. ದಾಸ ದಾಸಿಯರಾಗೋಕ್ಕಿಂತ ಬದಲು ಸಾವುಕಾರರಾಗೋದಾದ್ರೂ ಒಳ್ಳೆಯದಲ್ವಾ? ಯಾಕೆಂತಂದರೆ ಸಾವುಕಾರರು ಕೂಡ ಏನು ಮಾಡ್ತಾರೆ, ತಮಗೆ ದಾಸ ದಾಸಿಯರನ್ನು ಇಟ್ಕೊಳ್ತಾರೆ. ಬಾಬ್ದು ಕಹತೆ ಹೇ, ನಿರಂತರ ಮುಜಿ ಏಕಕೋ ಯಾದಕರು ಸಿಮರ್ ಸಿಮರ್ ಸುಖ ಪಾವೋ. ಬಾಬಂತೂ ಹೇಳ್ತಾರೆ, ನಿರಂತರ ನನ್ನೊಬ್ಬನನ್ನೇ ನೆನಪು ಮಾಡಿ ನೆನಪು ಮಾಡಿ ಮಾಡಿ ಸುಖವನ್ನು ಪಡೆದುಕೊಳ್ಳಿ. ಭಕ್ತೋನೆ ಫಿರ್ ಸಿಮರಣ್ ಮಾಲಾ ಬೇಟ ಬನಾಯಿ ಹೇ, ವಹ ಭಕ್ತೋ ಕಾ ಕಾಮ್ ಹೇ. ಅದಕ್ಕೆ ಭಕ್ತರು ಜಪ ಮಾಡಲು ಮಾಲೆಯನ್ನು ಮಾಡಿಬಿಟ್ಟಿದ್ದಾರೆ. ಅದು ಬಾಬಸ್ರ ಮಾಲೆ ಹಿಡ್ಕೊಂಡು ಜಪ ಮಾಡೋದು ಭಕ್ತರ ಕೆಲಸವಾಗಿದೆ. ಬಾಬ್ದು ಸಿರ್ಪ ಕಹತೆ ಹೇ, ಇಲ್ಲಿ ಬಾಬಾ ಕೇವಲ ಹೇಳ್ತಾರೆ, ಅಪ್ನಿಕೋ ಆತ್ಮ ಸಮಜ್ ಬಾಬ್ಕೋ ಯಾದ ಕರೋ ಬಸ್, ಬಾಕಿ ಕೊಯ್ ಜಾಪ್ ನ ಕರೋ ನ ಮಾಲಾ ಫೇರೋ. ಇಲ್ಲಿ ಬಾಬಾ ಹೇಳ್ತಾರೆ, ಆತ್ಮ ಅಂತ ತಿಳ್ಕೊಳ್ಳಿ, ತಂದೆನ ನೆನಪು ಮಾಡಿ ಸಾಕು, ಯಾವುದೇ ಮಾಲೆ ಹಿಡ್ಕೊಂಡು ಜಪ ಮಾಡಬೇಡಿ ಅಂತ ಹೇಳ್ತಾರೆ ಬಾಬಾ. ಯಾವುದೇ ಜಪ ಮಂತ್ರ ಹೇಳಬೇಡಿ, ಬಾಬ್ಕೋ ಜಾನನ ಹೇ ಉನ್ಕೋ ಯಾದ ಕರ್ನ ಹೇ. ತಂದೆನ ಇಲ್ಲಿ ತಿಳ್ಕೊಳ್ಬೇಕು, ತಂದೆನ ನೆನಪು ಮಾಡಬೇಕು. ಮುಕ್ಕಸೆ ಬಾಬಾ ಬಾಬಾ ಬಿ ಕಹನ ಥೋಡಿ ಹೇ, ಅವ್ರ ಮಂತ್ರ ಹಿಡ್ಕೊಂಡು ಜಪ ಮಾಡ್ಬೋದು. ನೀವು ಮಕ್ಕಳು ಮುಖದಿಂದ ಬಾಬಾ ಬಾಬಾ ಅಂತಲೂ ಸಹ ಹೇಳಬಾರದು. ತುಮ್ ಜಾಂತಿ ಹೋ ಹವಹ ಹಮ್ ಆತ್ಮಾಂಕ ಬೇಹದ ಕಾ ಬಾಪ್ ಹೇ, ಉನ್ಕೋ ಯಾದ ಕರ್ನೆ ಸೆ ಹಮ ಸತೋ ಪ್ರಧಾನ್ ಬನ್ ಜಾಯಂಗೆ, ಅರ್ಥಾತ್ ಆತ್ಮ ಕಂಚನ್ ಬಂಚಾಯಿಗೆ. ಕಿತ್ನಾ ಸಹಜ ಹೇ, ನಮಗೆ ಗೊತ್ತು ಶುಭಾಬ ನಾವೆಲ್ಲ ಆತ್ಮರುಗಳ ಬೇಹದ್ದಿನ ತಂದೆಯಾಗಿದ್ದಾರೆ. ಆ ತಂದೆನ ನೆನಪು ಮಾಡೋದರಿಂದ ಸತೋ ಪ್ರಧಾನರಾಗ್ತೀವಿ, ಅಂದರೆ ಆತ್ಮ ಕಂಚನಾಗಿ ಬಿಡ್ತದೆ. ಎಷ್ಟು ಸಹಜವಾದಂಥ ಮಾತು. ಪರಂತು ಯುದ್ಧಕ ಮೈದಾನ ಹೇನಾ, ತುಮಾರೆ ಹೇ ಹಿ ಮಾಯಾ ಸೆ ಲಡಾಯಿ. ಆದರೆ ಇದು ಯುದ್ಧದ ಮೈದಾನ. ಬಾಬಾ ಹೇಳ್ತಾ ಇದ್ದರೆ, ನೀವು ಮಕ್ಕಳದ್ದು ಇರೋದೇ ಮಾಯೆ ಜೊತೆಗೆ ಯುದ್ಧವಾಗಿದೆ. ವ ಘಡಿ ಘಡಿ ತುಮಾರ ಬುದ್ಧಿಯೋಗ ತೋರ್ತಿ ಹೇ, ಅದಕ್ಕೆ ಮಾಯೆ ಕ್ಷಣ ಕ್ಷಣ ಏನು ಮಾಡ್ಬೋದು, ಮಕ್ಕಳ ಬುದ್ಧಿಯೋಗವನ್ನು ಮುರಿದು ಹಾಕ್ಬೋದು. ಜಿತ್ನೆ ಜಿತ್ನೆ ವಿನಾಶ ಕಾಲೆ ಪ್ರೀತ್ ಬುದ್ಧಿ ಹೇ ಉತ್ನ ಪದ ಹೊತ್ತ ಹೇ. ಅದಕ್ಕೆ ಎಷ್ಟೆಷ್ಟು ವಿನಾಶ ಕಾಲದಲ್ಲಿ ಪ್ರೀತ ಬುದ್ಧಿಯವರು ಅಷ್ಟು ಪದವಿಯನ್ನು ಪಡ್ಕೊಳ್ತಾರೆ. ಬಾಬತ್ಸ ವಿನಾಶ ಕಾಲದಲ್ಲಿ ಪ್ರೀತ ಬುದ್ಧಿ ಸಿವ ಏಕೆ ಅವ್ರ ಕೊಯ್ ಬಿ ಯಾದನ್ನ ಪಡೆ. ಅಂತಿಮದಲ್ಲಿ ಪ್ರೀತ ಬುದ್ಧಿ ಇಷ್ಟಂತಂದರೆ ಬಾಬನ್ ಬಿಟ್ಟರೆ ಬೇರೆ ಯಾರ ನೆನಪು ಬರಬಾರದು. ಕಲ್ಪ ಪಹಲೆ ಬಿ ಐಸೆ ನಿಕ್ಲೆ ಹೇ, ಜೋ ವಿಜಯ ಮಾಲಕ್ಕೆ ದಾನೆ ಬನಿ ಹೇ. ತುಮ್ ಜೋ ಬ್ರಾಹ್ಮಣ ಕುಲಕ್ಕೆ ಹೋ, ಬ್ರಾಹ್ಮಣೋಂಕಿ ರುಂಡ ಮಾಲಾ ಬಂತಿ ಹೇ. ಜಿನೋನೆ ಬಹುತ್ ಗುಪ್ತ ಮೆಹನತ್ ಕಿ ಹೇ, ಜ್ಞಾನ ಬಿ ತೋ ಗುಪ್ತ ಹೇನಾ. ಅದಕ್ಕೆ ಕಲ್ಪದ ಮೊದಲು ಬಾಬತಿಸ್ತಾ ಇದ್ದಾರೆ, ಅವರು ಬರ್ತಾರೆ ಮಾಲೆಯ ಮಣಿಗಳಾಗುವಂಥವ್ರು. ನೀವು ಬ್ರಾಹ್ಮಣರೇ ಬಾಬಸ್ರಿ, ನೀವು ಬ್ರಾಹ್ಮಣ ಕುಲದವರು, ಅದಕ್ಕೆ ಬ್ರಾಹ್ಮಣರದೇ ರುಂಡ ಮಾಲೆ ಆಗ್ತಿದೆ. ಯಾಕೆಂತಾರೆ, ಗುಪ್ತವಾಗಿ ಏನು ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಬಾಬಾ, ಪರಿಶ್ರಮ ಪಟ್ಟಿದ್ದಾರೆ, ಜ್ಞಾನವೂ ಸಹ ಗುಪ್ತವಾಗಿದೆ. ಬಾಬ್ತು ಹರೇಕು ಅಚ್ಚಿರಿತಿ ಜಾನ್ತೆ ಹೇ,
ಬಾಬಂತೂ ಪ್ರತಿಯೊಬ್ಬ ಮಕ್ಕಳನ್ನು ಒಳ್ಳೆ ರೀತಿ ತಿಳಿದುಕೊಂಡಿದ್ದಾರೆ. ಅಚ್ಚತೆ ಅಚ್ಚ ನಂಬರ್ ಒನ್ ಜಿನ್ಕೋ ಮಹಾರತಿ ಸಮಸ್ತೆ ಥೇ ವಹ ಆಜ್ ಹೈ ನಹಿ ದೇಹ ಅಭಿಮಾನ್ ಬಹುತ್ ಹೈ ಬಾಪ್ ಕಿ ಯಾದ್ ರಹ ನಹಿ ಸಕ್ತಿ ಬಾಬ್ ಹೇಳ್ತಾರೆ ಎಲ್ಲಕ್ಕಿಂತ ಒಳ್ಳೆಯವರು ನಂಬರ್ ಒನ್ ಇವರು ಮಹಾರತಿಗಳಿರಬಹುದು ಅಂತ ತಿಳ್ಕೊಂಡಿರುವಂಥ ಮಕ್ಕಳು ಇವತ್ತು ಇಲ್ಲ. ಯಾಕೆಂತಂದರೆ ಮಕ್ಕಳಲ್ಲಿ ದೇಹಾಭಿಮಾನ ಬಹಳಷ್ಟಿದೆ, ಬಾಬನ ನೆನಪು ಇರುವುದಿಲ್ಲ. ಮಾಯಾ ಬಡ ಜೋರ್ ಸೆ ಥಪ್ಪಡ್ ಮಾರ್ತಿ ಹೇ ಬಹುತ್ ಥೋಡೆ ಹೇ ಜಿನ್ಕಿ ಮಾಲಾ ಬನ್ ಸಕ್ಕೆಗೆ. ಅದಕ್ಕೆ ಮಾಯೆ ಜೋರ್ ಸೆ ಪೆಟ್ಟನ್ನು ಕೊಟ್ಟು ಬಿಡ್ತದೆ. ಅದಕ್ಕೆ ಬಾಬ ಹೇಳ್ತಾ ಇದ್ದರೆ ಬಹಳ ಕಡಿಮೆ ಮಕ್ಕಳಿದ್ದಾರೆ, ಅವರದಷ್ಟೇ ಮಾಲೆ ತಯಾರಾಗ್ತದೆ. ತು ಬಾ ಫಿರ್ ಬಿ ಬಚ್ಚೋಂಕು ಸಂಚಾತೆ ಹೇ ಆದರೂ ಕೂಡ ಬಾಬಾ ನಾವು ಮಕ್ಕಳಿಗೆ ತಿಳಿಸಿಕೊಡ್ತಾರೆ. ಅಪ್ನಿಕೋ ದೇಖ್ತೇ ರಹೋ ಹಮ್ ಕಿತ್ನೆ ಪವಿತ್ರ ದೇವತಾತೆ ಫಿರ್ ಹಮ್ ಕ್ಯಾಸೆ ಕ್ಯಾ ಕಿಚ್ಡಾ ಬನ್ ಗಯೆ ಹೈ. ಅದಕ್ಕೆ ತಮ್ಮನ್ನು ನೋಡ್ಕೊಳ್ತಾ ಇರಿ, ನಾವೆಷ್ಟು ಪವಿತ್ರ ದೇವತೆಗಳಾಗಿದ್ದೀವು, ಈಗ ಏನಿದ್ದಂಥರು ಏನಾಗಿದ್ದೇವೆ, ಎಷ್ಟು ಕೊಳಕಾಗಿಬಿಟ್ಟಿದ್ದೇವೆ. ಅಬ ಶಿವಬಾಬಾ ಮಿಲಾ ಹೇ ತೊ ಉನ್ಕಿ ಮತ್ ಪರ್ ಚಲನಾ ಚಹಿ. ಈಗ ಶಿವಬಾಬಾ ಸಿಕ್ಕಿದ್ದಾರಂದಮೇಲೆ ಶಿವಬಾಬನ ಮತದಂತೆ ನಡೆಯಬೇಕು. ಕೋಯಿ ಬಿ ದೇಹದಾರಿ ಕೋ ಯಾದ್ ನಹಿ ಕರ್ನಾ ಹೈ ಕೋಯಿ ಕೀ ಬಿ ಯಾದ್ ನ ಆಯ್. ಯಾವ ದೇಹಧಾರಿಗಳ ನೆನಪು ಮಾಡಬಾರದು, ಯಾರ ನೆನಪು ಸಹ ಬರಬಾರದು. ಚಿತ್ರ ಬಿ ಕೊಯ್ಕಾ ನಹಿ ರಕ್ನಾ ಹೈ, ಯಾರ ಚಿತ್ರ ಬಾಬಾ ಹೇಳ್ತಾರೆ ಅದನ್ನು ಸಹ ಇಟ್ಟುಕೊಳ್ಳಬಾರದು. ಏಕ್ ಶಿವಬಾಬಾ ಕಿ ಯಾದ್ ರೇ, ಶಿವಬಾಬಾ ಕೋ ಶರೀರ್ ತೋ ಹೈ ನಹಿ. ಒಬ್ಬ ಶಿವ ತಂದೆಯ ನೆನಪು ಇರಲಿ, ಶಿವಬಾಬನಿಗಂತೂ ಶರೀರ ಇಲ್ಲ. ಯಹ ಬಿ ಟೆಂಪರರಿ ಲೋನ್ ಲೇತಾ ಹೂ ತುಮಕೋ ಐಸಾ ದೇವಿ ದೇವತಾ ಲಕ್ಷ್ಮೀನಾರಾಯಣ ಬನಾನೆ ಕೆಲಿಯೆ ಕಿತ್ನಿ ಮೆಹನತ್ ಕರ್ತೆ ಹೇ. ಬಾಬಾ ಹೇಳ್ತಾರೆ ಇವರ ಶರೀರ ಅದು ಕೂಡ ಟೆಂಪರರಿ, ನಾನು ಲೋನ್ ತಗೊಳ್ತೇನೆ. ನಿಮ್ಮನ್ನು ಈ ರೀತಿ ದೇವಿ ದೇವತಾ ಲಕ್ಷ್ಮೀನಾರಾಯಣ ಮಾಡಲು ಬಾಬಾ ಎಷ್ಟೊಂದು ಪರಿಶ್ರಮ ಪಡ್ತಾರೆ. ತು ಬಾಬ್ ಕಹತೆ ಹೇ ತುಮ್ ಹಮಕೋ ಪತಿ ದುನಿಯಾ ಮೇ ಬುಲಾತೆ ಹೋ ತುಮಕೋ ಪಾವನ್ ಬನಾತಾ ಹೂ ಫಿರ್ ತುಮ್ ಪಾವನ್ ದುನಿಯಾ ಮೇ ಮುಜೆ ಬುಲಾತೆ ಹೀ ನಹಿ ಹೋ. ಅದಕ್ಕೆ ಬಾಬಾ ಹೇಳ್ತಾರೆ ನೀವು ನನ್ನನ್ನು ಪತಿತ ಜಗತ್ತಿನಲ್ಲಿ ಕರೆಯುತ್ತೀರಿ, ನಾನು ನಿಮ್ಮನ್ನು ಪಾವನ ಮಾಡುತ್ತೇನೆ. ಅದಕ್ಕೆ ನೀವು ಪಾವನ ಜಗತ್ತಿನಲ್ಲಿ ನನ್ನನ್ನು ಕರೆಯೋದೇ ಇಲ್ಲ. ವಹ ಆಕರ್ ಬಕ್ಯಾ ಕರಂಗೆ ಉನ್ಕಿ ಸರ್ವಿಸಿ ಪಾವನ್ ಬನಾನೇಕಿ ಹೇ. ಅದಕ್ಕೆ ಬಾಬ ಹೇಳ್ತಾ ಇದ್ದಾರೆ ಪಾವನ ಜಗತ್ತಿನಲ್ಲಿ ಆದರೂ ಕೂಡ ಬಂದು ಏನು ಮಾಡೋದಿದೆ. ಮಕ್ಕಳು ಕೂಡ ಹೇಳ್ತಾರೆ ಬಾಬನ ಸರ್ವಿಸ್ ಏನು, ಪಾವನ ಮಾಡೋದಾಗಿದೆ. ತೋ ಬಾಬ್ ಜಾಂತೆ ಹೇ. ಅದಕ್ಕೆ ಬಾಬನಿಗೂ ಸಹ ಗೊತ್ತು, ಏಕದಮ್ ಜಲ್ಕರ್ ಕಾಲೆ ಕೊಯ್ಲೆ ಬನ್ ಗೈ ಹೇ ಬಾಪ್ ಆಯೆ ಹೇ ತುಮೇ ಗೋರಾ ಬನಾನೆ. ಈ ಮಕ್ಕಳು ಸಂಪೂರ್ಣ ಸುಟ್ಟು ಕಪ್ಪು ಇದ್ದಿಲು ಆಗಿ ಬಿಟ್ಟಿದ್ದಾರೆ. ಅದಕ್ಕೆ ಬಾಬಾ ಬಂದಿರೋದೇ ಮಕ್ಕಳನ್ನು ಸುಂದರ ಮಾಡಲು. ಅಚ್ಚಾ ಮಿಠೆ ಮಿಠೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ತದಕ ಯಾದ್ ಪ್ಯಾರ್ ಅವ್ರ ಗುಡ್ ಮಾರ್ನಿಂಗ್ ರೂಹಾನಿ ಬಾಪ್ ಕಿ ರೂಹಾನಿ ಬಚ್ಚೋಂಕೋ ನಮಸ್ತೆ ರೂಹಾನಿ ಬಚ್ಚೋಂಕಿ ರೂಹಾನಿ ಬಾಪ್ ತದಕೋ ಯಾದ್ ಪ್ಯಾರ್ ಅವ್ರ ಗುಡ್ ಮಾರ್ನಿಂಗ್ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣಾ ಕೆಲಿಯೇ ಮುಖ್ಯ ಸರ್. ಒಂದನೇದು ಸರ್ವಿಸ್ ಮೇ ಬಡಾ ಎಕ್ಯುರೇಟ್ ರಹನಾ ಹೇ. ಬಾಬಾ ಹೇಳ್ತಾ ಇದ್ದಾರೆ ಸರ್ವಿಸ್ನಲ್ಲಿ ಮಕ್ಕಳು ಬಹಳ ಎಕ್ಯುರೇಟ್ ಆಗಿರಬೇಕು. ದಿನ ರಾತ್ ಸರ್ವಿಸ್ಗೆ ಉಚ್ಚಲ್ ಆತಿ ರಹೇ, ಹಗಲು ರಾತ್ರಿ ಸರ್ವಿಸ್ ಮಾಡಬೇಕು ಎನ್ನುವ ಉಮಂಗ ಬರುತ್ತಿರಬೇಕು. ಎಕ್ಯುರೇಟ್ ಆಗಿರಬೇಕು ಮತ್ತು ಹಗಲು ರಾತ್ರಿ ಸರ್ವಿಸ್ ಮಾಡಬೇಕು ಎನ್ನುವಂತಹ ಉಮಂಗ ಬರುತ್ತಿರಬೇಕು. ಸರ್ವಿಸ್ಗೂ ಚೋಡ್ ಕಬಿ ಬಿ ಆರಾಮ್ ನಹಿ ಕರ್ನಾ ಹೇ. ಎಂದಿಗೂ ಸರ್ವಿಸನ್ನು ಬಿಟ್ಟು ಬಾಬತ್ತಿಸ್ತಾ ಇದ್ದರೆ ಆರಾಮ್ ಅಥವಾ ವಿಶ್ರಾಂತಿ ಮಾಡಬಾರದು. ಬಾಪ್ ಸಮಾನ್ ಕಲ್ಯಾಣಕಾರಿ ಬನನಾ ಹೇ, ತಂದೆಯ ಸಮಾನ ಮಕ್ಕಳು ಕಲ್ಯಾಣಕಾರಿಗಳಾಗಬೇಕು. ಎರಡನೇದು ಏಕಕಿ ಯಾದಿಸೆ ಪ್ರೀತ ಬುದ್ಧಿ ಬನ, ಒಬ್ಬ ತಂದೆಯ ನೆನಪಿನಿಂದ ಪ್ರೀತ ಬುದ್ಧಿಯವರಾಗಿ ಅಂದರ್ ಕಾಕಿ ಶುಡ ನಿಕಾಲ್ದೇನ ಹೇ. ಒಬ್ಬ ತಂದೆಯ ನೆನಪಿನಿಂದ ಪ್ರೀತ ಬುದ್ಧಿಯವರಾಗಿ ಒಳಗಿನ ಕೊಳಕನ್ನು ತೆಗೆದು ಹಾಕಬೇಕು. ಖುಷ್ಬುದಾರ್ ಫುಲ್ ಬನನ ಹೇ, ಸುಗಂಧ ಭರಿತ ಹೂಗಳಾಗಬೇಕು. ಇಸ್ ಕಿಚುಡೇಕಿ ದುನಿಯಾಸೆ ದಿಲ್ ನಹಿ ಲಗಾನಿ ಹೇ. ಈ ಕೊಳಕಿನ ಜಗತ್ತಿನ ಜೊತೆ ಮನಸ್ಸನ್ನು ಜೋಡಿಸಬಾರದು, ಮನಸ್ಸನ್ನು ಇಡಬಾರದು. ವರದಾನ ಮನ್ ಬುದ್ಧಿ ದ್ವಾರ ಶ್ರೇಷ್ಠ
स्थितियों रूपी आसन पर स्थित रहने वाले तपस्वी मूरत भव मनस्सु बुद्धिय मूलक श्रेष्ठ स्थिति एनुव ಆಸನದ ಮೇಲೆ ಸ್ಥಿತರಾಗುವಂತಹ ಮನಸ್ಸು ಬುದ್ಧಿಯ ಮೂಲಕ ಶ್ರೇಷ್ಠ ಸ್ಥಿತಿ ರೂಪಿ ಆಸನದ ಮೇಲೆ ಸ್ಥಿತವಾಗಿರುವಂತಹ ತಪಸ್ವಿ ಮೂರ್ತಭವ ತು ತಪಸ್ವಿ ಸದಾ ಕೋಯ್ ನ ಕೋಯ್ ಆಸನ್ ಪರ್ ಬೇಟ್ಕರ್ ತಪಸ್ಯಾ ಕರ್ತೆ ಹೇ ಆ ತಪಸ್ವಿಗಳು ಏನು ಮಾಡ್ತಾರೆ ಯಾವುದಾದ್ರು ಕೂಡ ಒಂದು ಆಸನದಲ್ಲಿ ಸ್ಥಿತರಾಗಿದ್ದು ಏನು ಮಾಡ್ತಾರೆ ಕುಂತು ತಪಸ್ಸನ್ನು ಮಾಡ್ತಾರೆ ಆಪ್ ತಪಸ್ವಿ ಆತ್ಮವಂ ಕಾಸನ್ ಹೇ ಹಾಗಾದರೆ ಬಾಬಾ ಹೇಳ್ತಾ ಇದ್ದಾರೆ ಅವರದ್ದು ಆ ಆಸನ ಶರೀರದ ಆಸನ ತಾವು ಆತ್ಮರುಗಳ ಆಸನ ಯಾವುದೀಗ ಅಲ್ವಾ ಅದಕ್ಕೆ ಏಕರಸ ಸ್ಥಿತಿ ಫರಿಷ್ಠ ಸ್ಥಿತಿ ಡ್ಯಾಶ್ ಡ್ಯಾಶ್ ತಾವು ಮಕ್ಕಳ ಆಸನ ಅದು ಏಕರಸ ಸ್ಥಿತಿ ಅಥವಾ ಬಾಬತಿಸ್ತಾ ಇದ್ದಾರೆ ಫರಿಷ್ಠ ಸ್ಥಿತಿ ಈ ರೀತಿ ಸ್ಥಿತಿಗಳೆನ್ನುವಂತಹ ಅಲ್ವಾ ಬಾಬ ಹೇಳ್ತಾರೆ ಆಸನವಾಗಿದೆ ಇನಿ ಶ್ರೇಷ್ಠ ಸ್ಥಿತಿಯೊಮ್ಮೆ ಸ್ಥಿತ ಹೋನ ಅರ್ಥಾತ್ ಆಸನ್ ಪರ ಬೈಟ್ನ ಶ್ರೇಷ್ಠ ಸ್ಥಿತಿ ಎನ್ನುವ ಸ್ಥಿತಿಯಲ್ಲಿ ಸ್ಥಿತರಾಗೋದು ಅಂದರೆ ಆಸನದಲ್ಲಿ ಕುಳಿತುಕೊಳ್ಳುವುದು ಸ್ಥೂಲ ಆಸನ್ ಪರ್ತೋ ಸ್ಥೂಲ್ ಶರೀರ ಬೈಡ್ತಾ ಹೇ ಸ್ಥೂಲ ಆಸನದಲ್ಲಂತೂ ಸ್ಥೂಲವಾದಂಥ ಶರೀರ ಕುತ್ಕೊಳ್ತದೆ ಲೇಕಿನ್ ಆಪ್ ಆದರೆ ತಾವು ಇಸ್ ಶ್ರೇಷ್ಠ ಆಸನ್ ಪರ್ ಮನ್ ಬುದ್ಧಿಕೋ ಬಿಠಾತೆ ಹೋ ಏಕರಸ ಸ್ಥಿತಿಯನ್ನು ಅನ್ನಂಥ ಆಸನ ಫರಿಷ್ಠ ಸ್ಥಿತಿ ಬಾಬ ಹೇಳ್ತಾ ಇದ್ದಾರೆ ಅಶರೀರ ಸ್ಥಿತಿ ಈ ರೀತಿ ಸ್ಥಿತಿ ಅನ್ನುವಂಥ ಆಸನದಲ್ಲಿ ತಾವು ಮಕ್ಕಳು ತಮ್ಮ ಮನಸ್ಸು ಬುದ್ಧಿಯನ್ನು ಏನು ಮಾಡ್ತೀರಿ ಅದನ್ನು ಕೂಡಿಸುತ್ತೀರಿ ವೇ ತಪಸ್ವಿ ಏಕ್ ಟಾಂಗ್ ಪರ್ ಖಡೆ ಹೋಚಾತೆ ಆ ತಪಸ್ವಿಗಳು ಒಂಟಿ ಕಾಲಿನಲ್ಲಿ ಏನು ಮಾಡ್ಬೋದು ಒಂದೇ ಕಾಲಿನ ಮೇಲೆ ನಿಂತು ತಪಸ್ ಮಾಡ್ಬೋದು ಅವ್ರ ಆಪ್ ಏಕರ ಸ್ಥಿತಿ ಮೇ ಏಕಾಗ್ರ ಹೋಚಾತೆ ಹೋ ತಾವು ಮಕ್ಕಳು ಬಾಬತಿಸ್ತಾ ಇದ್ದರೆ ಏಕರಸ ಸ್ಥಿತಿಯಲ್ಲಿ ಏನಾಗ್ತೀರಿ ತಾವು ಮಕ್ಕಳು ಅಲ್ವಾ ಏಕಾಗ್ರ ಆಗುತ್ತೀರಿ ಉನುಂಕ ಹೇ ಹಠಯೋಗ ಆಪ್ಕ ಹೇ ಸಹಜಯೋಗ ಆ ತಪಸ್ವಿಗಳದ್ದು ಹಠಯೋಗ ಬಾಬ ಹೇಳ್ತಾ ಇದ್ದಾರೆ ನೀವು ಮಕ್ಕಳದ್ದು ಸಹಜ ಯೋಗವಾಗಿದೆ ಶ್ಲೋಗನ್ ಪ್ಯಾರ್ ಕೆ ಸಾಗರ್ ಬಾಪ್ ಕೆ ಬಚ್ಚೆ ಪ್ರೇಮ್ ಕಿ ಭರ್ಪೂರ್ ಗಂಗಾ ಬನ್ಕರ್ ರಹೋ ಪ್ರೀತಿಯ ಸಾಗರ ತಂದೆಯ ಮಕ್ಕಳು ಪ್ರೀತಿಯಿಂದ ತುಂಬಿರುವ ಗಂಗಾ ಆಗ್ರಿ ಪ್ರೀತಿಯ ಸಾಗರ ತಂದೆಯ ಮಕ್ಕಳು ಪ್ರೀತಿಯಿಂದ ಬಾಬತಿಸ್ತಾ ಇರ ಪ್ರೀತಿ ಆ ಪ್ರೇಮದಲ್ಲಿ ಭರ್ಪೂರ್ ಏನಾಗ್ರಿ ಗಂಗೆಯಾಗಿರಿ ಅಚ್ಚಾ ಓಂ ಶಾಂತಿ ಇವತ್ತಿನ ಸ್ವಮಾನವಾಗಿದೆ ನಾನು ಆತ್ಮ ಮಾಸ್ಟರ್ ಕ್ಷಮಾಸಾಗರಾಗಿದ್ದೇನೆ ನಾನು ಆತ್ಮ ಮಾಸ್ಟರ್ ಕ್ಷಮಾಸಾಗರಾಗಿದ್ದೇನೆ ಅಚ್ಚಾ ಓಂ ಶಾಂತಿ ಹೋ
शांति ओम शांति।